ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ವೀಕ್ಷಕರ ಇವತ್ತು ಶನಿವಾರ. ಶನಿವಾರ ಮಾಮೂಲಿನಂತೆ ನಾವು ವೀಕ್ಷಕರ ಕಾಲ್ನ ರಿಸೀವ್ ಮಾಡಿ ಅವ್ರ ಸಮಸ್ಯೆಗೆ ಪರಿಹಾರ ಹೇಳುವಂಥ ಒಂದು ಕಾರ್ಯಕ್ರಮ ಶನಿವಾರ. ಕೆಲವು ಟೈಮ್ ನಾವು ಪತ್ರಗಳು ಓದಿ ಪರಿಹಾರ ಹೇಳುವಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮ ಪ್ರತಿ ಶನಿವಾರ 8:00 to 9:00 ಒಂದು ಗಂಟೆಗಳ ಕಾಲ ಪ್ರಸಾರ ಆಗುವಂಥ ಈ ಕಾರ್ಯಕ್ರಮ. ಇವತ್ತು ಸ್ವಲ್ಪ ನಾವು ಕೆಲವು ಎಲ್ಲ ಪತ್ರಗಳನ್ನು ನೋಡಿ ಪ್ರಾಬ್ಲಮ್ ಒಂದೇ, ಆದರೆ ಸಮಸ್ಯೆಗಳೆಲ್ಲ ವಿಚಿತ್ರವಾಗಿ ವಿಚಿತ್ರವಾಗಿ ಎಕ್ಸ್ಪ್ಲೇನ್ಮೆಂಟ್ ಪತ್ರ ಬರೆದಿದ್ದಾರೆ. ಅದನ್ನೆಲ್ಲ ಸೇರಿಸಿ ನಾನು ಇವತ್ತೊಂದು ಎಪಿಸೋಡ್ ಮಾಡ್ತಾ ಇದ್ದೀನಿ. ಭಾಳ ಇಂಪಾರ್ಟೆಂಟಾಗಿರೋ ಪ್ರಶ್ನೆಗಳು ಕೇಳಿದ್ದಾರೆ ಪತ್ರದಲ್ಲಿ, ಅದಕ್ಕೆ ನಾನು ಇವತ್ತು ಒಂದು ಸೂಕ್ತವಾದಂಥ ಪರಿಹಾರ ಕೊಡೋಣ ಅಂತ. ಯಾಕೆಂದರೆ ಪದೇ ಪದೇ ಪತ್ರ ಹಾಕೋದು ಬೇಡ, ಮತ್ತು ಪದೇ ಪದೇ ಅದೇ ಕ್ವಶನ್ ಫೋನ್ ಮಾಡಿ ಕೇಳೋದು ಬೇಡ ಅಂಥೇಳಿ ನಾನು ಆ ಕಾಮನ್ ಪ್ರಶ್ನೆಗಳಿಗೆ ಇವತ್ತು ಭಾಳ ಸಿಂಪಲ್ಲಾಗಿ ಹೆಚ್ಚಿಗೆ ಇನ್ವೆಸ್ಟ್ಮೆಂಟ್ ಇಲ್ಲದೇ ಅದನ್ನು ಕ್ಯೂರ್ ಮಾಡ್ಕೊಳ್ಳೋದು ಹೇಗೆ, ಪರಿಹಾರ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ನನ್ನದೇ ಆದಂಥ ಅನುಭವದ ಆಧಾರದ ಮೇಲೆ ನಿಮ್ಗೆ ತಿಳಿಸೋಕ್ಕೆ ಈ ಸಂಚಿಕೆಯಲ್ಲಿ ಪ್ರಯತ್ನ ಪಡ್ತೀನಿ. ಈ ಲೆಟ್ರ್ಗಳಲ್ಲಿ ಬಂದಿರೋ ವಿಷಯ ಏನು, ಪ್ರಾಬ್ಲಮ್ ಏನು, ಸಮಸ್ಯೆ ಏನು ಅಂತ ಪ್ರಶ್ನೆ. ಪ್ರಾಬ್ಲಮ್ಗೆ ಪ್ರಾಬ್ಲಮ್ ಈಗ ಏನಪ್ಪ ಅಂತಂದರೆ, ನನಗೆ ಸುಸ್ತು ಸಂಕಟ ಅಂತಾರೆ ಒಬ್ಬರು, ಮತ್ತು ನನಗೆ ಏನು ಮಂತ್ರ ಹೇಳೋಕ್ಕಾಗ್ತಿಲ್ಲ, ಮುದ್ರೆ ಮಾಡೋಕ್ಕಾಗ್ತಿಲ್ಲ, ನಿದ್ರೆ ಮಾಡೋಕ್ಕಾಗ್ತಿಲ್ಲ, ಮುದ್ರೆನೂ ಮಾಡೋಕ್ಕಾಗಲ್ಲ, ನಿದ್ರೆನೂ ಮಾಡೋಕ್ಕಾಗ್ತಿಲ್ಲ. ಒಂದು, ಮಂತ್ರ ಹೇಳೋಕ್ಕಾಗ್ತಿಲ್ಲ. ನಮ್ಮ ಮನೆಯಲ್ಲಿ ನನಗೆ ಮಂತ್ರ ಮುದ್ರೆ ಮಾಡಿದ್ರೆ ಏನೋ ನನ್ನ ಮಾಟ ಮಾಡಿಸ್ತಿದ್ದಾರೆ, ಏನೋ ತಂತ್ರ ಪ್ರಯೋಗ ನಡೀತಾ ಇದೆ ನಮ್ಮನೇಲಿ ಅಂತೇಳಿ ನಮ್ಮನ್ನು ಕೆಡ್ತಾ ನೋಡ್ತಾರೆ, ಬಾಯಿ ಬಂದಾಗೆಲ್ಲ ಬೈತಾರೆ, ಅವಮಾನ ಮಾಡ್ತಾಯಿದ್ದಾರೆ. ಇದನ್ನ ಹೊರಬರೋದು ಹೇಗೆ? ನನಗೆ ಟಿ ವಿ ಆನ್ ಮಾಡಿದ್ರೆ ಸಾಕು, ಇದನ್ನ ನೋಡಿ ಕಲ್ತ್ಕೋತಾರೆ, ಇದು ನೋಡ್ಕೊಂಡು ಮಾಡ್ತಾರೆ ಅಂಥೇಳಿ ನನಗೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ. ನಮ್ಮ ಮನೇಲಿ ಯಾರೂ ದೇವ್ರು ನಂಬಲ್ಲ, ಪೂಜೆ ಮಾಡಲ್ಲ, ಎಂಥದ್ದಿಲ್ಲ, ಅಂಥ ಮನೇಲಿ ನಾನು ಹೋಗ್ಬಿಟ್ಟಿದ್ದೀನಿ ಸೊಸೆಯಾಗಿ. ಈಗ ನನಗೆ ತುಂಬ ಇವೆಲ್ಲ ಕಲಿಬೇಕು ಅಂತ ಆಸೆ, ಮತ್ತು ನನಗೆ ಇದನ್ನೆಲ್ಲ ಹೆಚ್ಚೆಚ್ಚಿಗೆ ಕಲಿತು ನಾನು ಕಲಿತು ಇನ್ನೊಬ್ರಿಗೆ ಒಳ್ಳೇದು ಮಾಡಬೇಕು ಅಂತ ಆಸೆ. ಆದರೆ ನಾನು ಇರೋ ಜಾಗ ವಾತಾವರಣ ಸರಿ ಇಲ್ಲ, ಇದನ್ನು ನಾನು ಹೇಗೆ ಮಾಡಬೇಕು ಅಂತ ಒಂದು ಪ್ರಶ್ನೆ ಬಂದಿದೆ. ಎರಡು, ಮುದ್ರಾ ಮಂತ್ರ ಒಂದು ಪ್ರಶ್ನೆ ಕೇಳಿದ್ದಾರೆ, ಮುಟ್ಟಾದಾಗ ಹೇಳ್ಬೋದಾ, ಕೆಲವರು ಸೂತಕದಲ್ಲಿ ಹೇಳ್ಬೋದಾ ಅಂತ ಒಂದು ಪ್ರಶ್ನೆ ಕೇಳಿದ್ದಾರೆ. ಇದು ಒಂದು. ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ, ನಮ್ಮಲ್ಲಿ ನನಗೆ ಒಂದು ವಾರ ಚೆನ್ನಾಗಿ ಮಂತ್ರ ಹೇಳ್ತೀನಿ, ಮುದ್ರೆ ಮಾಡ್ತೀನಿ, ಆಮೇಲೆ ಯಾಕೋ ಡೌನ್ ಆಗಿಬಿಡ್ತೀನಿ, ನನಗೆ ಯಾಕೋ ಮಾಡೋಕ್ಕೆ ಮನಸ್ಸು ಬರೋದಿಲ್ಲ ಅಂತ ಹೇಳಿ ಒಂದು ಪ್ರಶ್ನೆ ಬಂದರೆ, ನಾನು ಕಂಟಿನ್ಯೂಸ್ ಆಗಿ ಬಿಡದೇನೆ ನಾನ್ ಸ್ಟಾಪ್ ದಿನನಿತ್ಯ ನಾನೇನು ಅಂದ್ಕೊಂಡಿದ್ದೀನೋ, ಅದೇನು ಮಾಡಬೇಕು ಅಂತಿದ್ದೀನೋ, ಅದನ್ನು ನಾನು ನಿತ್ಯ ಮಾಡಲಿಕ್ಕೆ ನನಗೇನಾದ್ರು ಬೇರೆ ವಿಶೇಷತೆ ಇದೆಯಾ ತಿಳಿಸಿ ಅಂತ. ನಾನು ಹೇಳ್ತಿರೋದೇ ಮುದ್ರಾ ಮಂತ್ರ ಮಾಡಿ ಅಂತ. ಆ ಮುದ್ರಾ ಮಂತ್ರನೂ ಮಾಡೋಕ್ಕಾಗ್ತಿಲ್ಲ, ಮೂರು ದಿನ ಮಾಡಿ ನಿಲ್ಲಿಸ್ಬಿಡ್ತೀನಿ, ಮತ್ತೆ ಮೂರು ದಿನ ಆದಮೇಲೆ ಮಾಡ್ತೀನಿ, ಮತ್ತೆ ಒಂದು ವಾರ ಆದಮೇಲೆ ನಿಲ್ಲಿಸ್ಬಿಡ್ತೀನಿ, ಮತ್ತೊಂದು ಆದಮೇಲೆ ಮತ್ತೆ ಶುರು ಮಾಡ್ತೀನಿ, ಕಂಟಿನ್ಯೂಸಾಗಿ ಆಗ್ತಾ ಇಲ್ಲ, ನಂಗೆ ಕಂಟಿನ್ಯೂಸಾಗಿ ರಿಸಲ್ಟ್ ಸಿಗ್ತಿಲ್ಲ ಅನ್ನೋ ಒಂದು ಪ್ರಶ್ನೆಯನ್ನು ಬರ್ತಿದ್ದಾರೆ. ಈ ನಾಲ್ಕನೇ ಪ್ರಶ್ನೆ ಏನಪ್ಪ ಅಂತಂದರೆ, ನನಗೆ ಒಂದೊಂದು ಸಲ ಅನುಮಾನ ಬಂದುಬಿಡುತ್ತೆ, ಇದು ವರ್ಕ್ ಆಗತ್ತಾ, ಇದು ವರ್ಕ್ ಆಗಲ್ವಾ ಅಂಥೇಳಿ. ಬಟ್ ನಿಮಗೆ ಫೋನಲ್ಲೆಲ್ಲ ಹೇಳ್ತಾರೆ ನಮ್ಗೆ ಒಳ್ಳೇದಾಗಿದೆ ಅಂತ, ಲೆಟರ್ಗಳಲ್ಲಿ ಓದ್ತಿರೋ ಒಳ್ಳೇದಾಗಿದೆ ಅಂತ, ನನಗೆ ಯಾಕೆ ಆಗ್ತಿಲ್ಲ ಅನ್ನೋದು ಒಂದು ಪ್ರಶ್ನೆ ಬಂದಿದೆ ಅಂತ ಬಂದಿದ್ದಾರೆ. ಈ ನಾಲ್ಕು ಪ್ರಶ್ನೆಗೆ ಇವತ್ತು ಉತ್ತರ ಕೊಡೋಂಥ ಒಂದು ಸಂದರ್ಭ. ಅದಕ್ಕೆ ಯಾವ ಕಾಲು ನಾನು ತಗೋತಿಲ್ಲ, ಯಾವ ಪತ್ರನೂ ಓದ್ತಿಲ್ಲ, ಪತ್ರಗಳು ಬಂದಿರೋದನ್ನು ನನಗೆ ಎಪಿಸೋಡ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನಮ್ಮ ಈ ಒಂದು ಮುದ್ರಾ ಮಂತ್ರ ಎಂಥ ತಂತ್ರ, ಇದೊಂದು ವಿಜ್ಞಾನ. ಇವಾಗ ನಾವು ಟಿ ವಿ ಹೇಗೆ ಯೂಸ್ ಮಾಡ್ತೀವಿ, ಫ್ಯಾನು, ಫ್ರಿಜ್ಜು, ವಾಷಿಂಗ್ ಮಿಷಿನು, ರೆಫ್ರಿಜರೇಟರ್ ಎಲ್ಲ ಹೇಗೆ ನಾವು ಉಪಯೋಗಿಸ್ಕೊಂಡು ಬದುಕ್ತಿದ್ದೀವೋ, ಆಗಿನ ಕಾಲದಲ್ಲಿ ಈ ವಿಜ್ಞಾನವನ್ನು ಉಪಯೋಗಿಸಿ 100-200 ವರ್ಷ ಬದುಕ್ತಿದ್ರು, ಆರೋಗ್ಯವಂತರಾಗ್ತಾಯಿದ್ರು, ಎಲ್ಲ ಸಮಸ್ಯೆಗಳಿಂದ ಮುಕ್ತರಾಗ್ತಿದ್ರು. ಈಗ ಎಲ್ಲ ಎಕ್ವಿಪ್ಮೆಂಟ್ಸ್ ಬಂದುಬಿಟ್ಟಿದೆ, ಟಿ ವಿ ಬಂದಿದೆ, ರುಬ್ಬೋ ಮಿಷಿನ್ ಬಂದಿದೆ, ವಾಷಿಂಗ್ ಮಿಷಿನ್ ಬಂದಿದೆ, ಎಲ್ಲ ಥರ ಮಿಷಿನ್ಸು ಬಂದುಬಿಟ್ಟಿರೋದ್ರಿಂದ ನಮಗೆ ದೇಹಕ್ಕೆ ಎಕ್ಸಸೈಸ್ ಆಗ್ತಿಲ್ಲ. ಹೀಗಾಗಿ ತಿಂದಿದ್ದು ಸರಿಯಾಗಿ ಜೀರ್ಣ ಆಗ್ತಿಲ್ಲ, ನಮಗೇನು ತಿನ್ನಬೇಕು ತಿಂತಾ ಇಲ್ಲ, ಬೇಡದವ್ರು ತಿಂದುಬಿಟ್ಟು ರೋಗ ಬರೆಸ್ಕೊತಾ ಇದ್ದೀವಿ, ಮತ್ತು ಮೆಂಟಲಿ ನಾವು ತುಂಬ ಅಪ್ಸೆಟ್ ಆಗ್ತಾ ಇದ್ದೀವಿ. ಅವ್ನ ಕಾರ್ ತೊಗೊಂಡ್ರೆ ಹೊಟ್ಟೆ ಕಿಚ್ಚು, ಇವ್ರ ಮನೆ ಕಟ್ಬಿಟ್ರೆ ಹೊಟ್ಟೆ ಕಿಚ್ಚು, ಇದೆಲ್ಲ ಪ್ರಪಂಚದಲ್ಲಿ ಬೇರೆದು ಹೊರಗಿಂದೆಲ್ಲ ನೋಡಿ ನೋಡಿ ಕಸನೆಲ್ಲ ಒಳಗಾಕೊಂಡು ನಾವು ಕೊರಗಿ ನಾನು ಹಂಗೆ ಆಗಲಿಲ್ವಲ್ಲ, ನಾನು ಹಿಂಗೆ ಆಗಲಿಲ್ವಲ್ಲ ಅಂಥೇಳಿ ಭಾಳಷ್ಟು ಮೆಂಟಲಿ ರಿಲೇಟೆಡ್ ಇಶ್ಯೂಸ್ ರೈಸ್ ಮಾಡ್ಕೊಂಬಿಟ್ಟು ಯಾವುದಲ್ಲೂ ಉದ್ಧಾರ ಆಗ್ತಿಲ್ಲ, ಯಾವುದ್ರ ಕಡೆಗೂ ಗಮನ ಕೊಡೋಕ್ಕಾಗ್ತಿಲ್ಲ. ಆದ್ದರಿಂದ ಈ ಥರ ಗೊಂದಲಗಳಿದೆ, ತಪ್ಪೇನಿಲ್ಲ. ನಾನು ಇವತ್ತು ಬೇಸಿಕ್ಸ್ ನಾಲೆಡ್ಜ್ ನಿಮ್ಗೆ ಹೇಳ್ಕೊಟ್ಬಿಡ್ತೀನಿ. ನಾನು ಏನಪ್ಪ ಅಂತಂದರೆ, ನಾವು ಭೂಮಿ ಮೇಲೆ ಇದ್ದೀವಿ, ಭೂಮಿ ಮೇಲಿರುವಾಗ
ನಮಗೆ ಓಡಾಡ್ತೀವಿ, ಭೂಮಿ ಮೇಲೆ ಮಲ್ಕೋತೀವಿ, ಮನೇಲಿ ಮಲ್ಕ್ತೀವಿ, ಭೂಮಿ ಮೇಲೆ ಓಡಾಡ್ತೀವಿ, ಭೂಮಿ ಮೇಲೆ ಬೆಳೆದಿರೋ ವಸ್ತುಗಳನ್ನು ತಿಂತೀವಿ ನಾವು, ತರಕಾರಿ ಇರ್ಬೋದು, ಧಾನ್ಯಗಳಿರ್ಬೋದು, ಭೂಮಿಯಿಂದ ನೀರು ತೆಗಿತೀವಿ, ಭೂಮಿಯಿಂದ ಬೆಳೆ ಬೆಳಿತೀವಿ, ಎಲ್ಲವೂ ಕೂಡ ಪ್ಯೂರ್ ಇದೆ ಅಂತ ಏನು ಗ್ಯಾರಂಟಿ? ನಾವು ಕುಡಿಯೋ ನೀರು ವಿಷ ಆಗಿದೆ, ಇವಾಗ ನಾವು ತಗೊಳ್ಳೋ ಗಾಳಿ ಕೂಡ ವಿಷ ಆಗಿದೆ, ನಾವು ತಿನ್ನೋ ಪದಾರ್ಥಗಳು ಕೂಡ ವಿಷ ಆಗಿದೆ, ಎಲ್ಲ ಅಲಿಟ್ರೇಷನ್ ಆಗ್ತಾಯಿದೆ, ಏನೇನೋ ಹಾಕ್ತಾರೆ, ಏನೇನೋ ಮಿಕ್ಸ್ ಮಾಡಿಕೊಡ್ತಾರೆ, ಡೂಪ್ಲಿಕೇಟ್ ಇದೆ, ಒರಿಜಿನಲ್ ಯಾವುದು ಗೊತ್ತಿಲ್ಲ. ಹೀಗಾಗಿ ಭೂಮಿ ತತ್ವದಿಂದ, ಭೂತತ್ವದಿಂದ ನಮ್ಮ ಬಾಡಿಗೆ ಟಾಕ್ಸಿನ್ಸ್ ಜಾಸ್ತಿ ಹೋಗ್ತಾ ಇದೆ, ಟಾಕ್ಸಿನ್ಸ್. ಹೀಗಾಗಿ ನಮಗೆ ಎಷ್ಟೇ ತಿಂದರೂ ಆರೋಗ್ಯ ಇಲ್ಲ, ಏನೇ ಮಾಡಿದ್ರೂ ಆರೋಗ್ಯ ಬರ್ತಿಲ್ಲ. ಅದರಿಂದ ಭೂತತ್ವದಿಂದ ನಮಗೆ ಟಾಕ್ಸಿನ್ಸ್ ಜಾಸ್ತಿ ಒಳಗೋಗ್ತಿರೋದ್ರಿಂದ ನಮಗೆ ಒಂದು ರೀತಿ ರಿಸಲ್ಟ್ ಸಿಗ್ತಿಲ್ಲ. ಭೂತತ್ವ ಅಂದರೆ ಭೂಮಿದೊಂದು. ಇನ್ನೊಂದು ನಮ್ಮ ಬಾಡಿನಲ್ಲಿ, ಬಾಡಿ ಒಂದು ಭೂತತ್ವ. ಈ ಬಾಡಿನಲ್ಲಿ ಮೂಳೆ, ಮಾಂಸ, ಕೂದಲು, ಉಗುರು, ನರಗಳು, ನಾಡಿಗಳು, ಇವೆಲ್ಲ ಭೂತತ್ವ. ಇಷ್ಟರೊಳಗೆ ನರಗಳಲ್ಲಿ, ನಾಡಿಗಳಲ್ಲಿ, ಮತ್ತು ಉಗುರಲ್ಲಿ, ಚರ್ಮದಲ್ಲಿ, ಕೂದಲಲ್ಲಿ ಎಲ್ಲವೂ ಕರೆಕ್ಟಾಗಿದೆ ಅಂತ ಹೆಂಗೆ ಗ್ಯಾರಂಟಿ? ಏನೇನೋ ಒಂದು ತೊಂದರೆಗಳಿರ್ತದೆ, ಇದರಿಂದ ಕೂಡ ಟಾಕ್ಸಿನ್ಸ್ ಬಾಡಿ ಒಳಗೆ ಬರ್ತಾ ಇದೆ. ನಮ್ಮ ಬಾಡಿ ಒಳಗೆ ನಾವೇ ಉತ್ಪತ್ತಿ ಮಾಡ್ತಾ ಇದ್ದೀವಿ ಟಾಕ್ಸಿನ್ ಅಂದರೆ ವಿಷ. ಎರಡನೇದು ನಾವು ಹೊರಗಿನ ಪ್ರಪಂಚದಿಂದ ತಗೊಳ್ತಾ ಇದ್ದೀವಿ, ಅದು ವಿಷ. ಈ ವಿಷಪೂರಿತವಾದ ಜೀವನದಲ್ಲಿ ನಾವು ಬದುಕ್ತಿದ್ವಿ, ಹೆಚ್ಚಿಗೆ ವಿಷ ಬರ್ತಾ ಇದೆ. ಅದರಿಂದ ವಿಷನ ತೆಗೆದಾಕುವಂಥ ಕೆಲಸ ನಾವು ಮಾಡ್ತಿಲ್ಲ. ಏನೇನೋ ಪುಟ್ಪಾತಲ್ಲಿ ಪಾನಿಪುರಿ ಅಂತೆ, ಗೋಬಿ ಮಂಚಿರುತ್ತೆ, ಅದು ಇದು ತಿಂತೀವಿ, ಫ್ಯಾಕ್ಟ್ರಿ ಹೋಗಿ, ಆಟೋ ರಿಕ್ಷದ ಹೋಗಿ, ಬಸ್ ಕಾರದ ಹೋಗಿ, ಇವೆಲ್ಲ ಒಳಗೆ ಹೋಗ್ತಾ ಇದೆ. ಭೂಮಿ ತತ್ವವನ್ನು ನಾವು ಪೊಲ್ಯೂಟ್ ಮಾಡ್ತಾ ಇದ್ದೀವಿ, ಬಾಡಿಯನ್ನು ಒಳಗಡೆ ಭೂತತ್ವಕ್ಕೆ ಪೊಲ್ಯೂಟ್ ಮಾಡ್ತಾ ಇದ್ದೀವಿ. ಆದ್ದರಿಂದ ಬಾಡಿ ಕಂಟ್ರೋಲ್ ಆ್ಯಕ್ಷನ್ ಕಮ್ಮಿ ಆಗ್ತಾ ಇದೆ, ವಿಷ ಜಾಸ್ತಿ ಆಗ್ತಾ ಇದೆ, ಟಾಕ್ಸಿನ್ ಜಾಸ್ತಿ ಆಗ್ತಿದೆ. ಆದ್ದರಿಂದ ಮಂಡಿ ನೋವು, ಕಾಲು ನೋವು, ಬೆನ್ನು ನೋವು, ಕತ್ತು ನೋವು, ಬಾಡಿ ಒಳಗೆ ವಿಚಿತ್ರವಾದಂಥ ನೋವುಗಳು, ಬಾಡಿ ಕಂಟ್ರೋಲ್ ಆ್ಯಕ್ಷನ್, ಬಾಡಿ ಆ್ಯಕ್ಷನ್ನಲ್ಲಿ ಅಷ್ಟು ತಾಕತ್ತಿಲ್ಲ ಇವಾಗ ನಮಗೆ. ಅದಕ್ಕೆ ನಮಗೆ ಕುತ್ತರೆ ಮಂಡಿ ನೋವು, ನಿಂತ್ರ ಮಂಡಿ ನೋವು, ಬಗ್ಗದ್ರ ನೋವು ಎಲ್ಲ ಬರ್ತಾ ಇದೆ. ಅದರಿಂದ ಭೂತತ್ವವನ್ನು ಚೆನ್ನಾಗಿ ನಾವು ಕ್ಲೀನ್ ಮಾಡಬೇಕು. ಅದು ಮಾಡಲಿಕ್ಕೆ ಏನು ಮಾಡಬೇಕು? ಔಷಧಿಯಿಂದ ಕ್ಲೀನ್ ಮಾಡೋದು ಯಾವುದಿದೆ? ಮುದ್ರೆ ಒಂದೇ. ಬಾಡಿ ಇರತಕ್ಕಂಥ ಮೂಳೆಗಳು, ನರಗಳು 72,000, ನಾಡಿಗಳು 1,008 ಸ್ಪೇರ್ ಪಾರ್ಟ್ಸ್ಗಳು, ಮತ್ತು ಉಗುರು, ಕೂದಲು, ಚರ್ಮ ಇವೆಲ್ಲ ಸೇರಿಸಿದಾಗ ಆ ಉಗುರಲ್ಲಿರೋ ವಿಷ, ಚರ್ಮದಲ್ಲಿರೋ ವಿಷ, ಮತ್ತು ಮೂಳಲ್ಲಿರೋದು, ಮಾಂಸಖಂಡಲ್ಲಿರೋದು, ನರನಾಡಿಗಳಲ್ಲಿರೋಂಥ ಟಾಕ್ಸಿನನ್ನು ಡಿಸ್ಚಾರ್ಜ್ ಮಾಡಬೇಕು ಅಂತಂದರೆ ನಾವು ದಿನನಿತ್ಯ ಮುದ್ರೆ ಮಾಡಬೇಕು. ಒಂದು, ನಮ್ಮ ಬಾಡಿನಲ್ಲಿ ಈ ಥರ ದೋಷ ಇದೆ ಅಂದರೆ ಮೆಂಟಲಲ್ಲಿ ಎಷ್ಟಿರಬೇಕು, ಆತ್ಮದಲ್ಲಿ ಎಷ್ಟಿರಬೇಕು. ಅದಕ್ಕೋಸ್ಕರ ಈ ಮೂರನ್ನು ನಾವು ಕ್ಲೀನ್ ಮಾಡ್ಕೊಂಬಿಟ್ರೆ ನೀವು ಎಲ್ಲದರಲ್ಲೂ ಗೆದ್ದಾಗೆ. ನಾನು ಮೊದಲನೇ ಪ್ರಶ್ನೆಗೆ ಉತ್ತರ ಕೊಡೋಕ್ಕೆ ನಾನೀಗ ಪ್ರಯತ್ನ ಪಡ್ತೀನಿ. ನನಗೆ ಮುದ್ರೆ ಮಾಡೋಕ್ಕೆ ಕೂತ್ಕೊಂಡೆ, ಮಂತ್ರ ಹೇಳೋ ಕೂತ್ಕೊಂಡ್ರೆ ನಿದ್ದೆ ಬಂದುಬಿಡುತ್ತೆ, ಮಂತ್ರ ಹೇಳ್ತಾ ಹೇಳ್ತಾ ನಿದ್ದೆ ಬಂದುಬಿಡುತ್ತೆ. ಮುದ್ರೆ ಮಾಡೋಕ್ಕೋದ್ರೆ ಮುದ್ರೆ ಮಾಡ್ತಾಯಿರ್ತೀನಿ, ನನಗೆ ನಿದ್ದೆ ಮಾಡಿಬಿಡ್ತೀನಿ, ನನಗೆ ಕಾನ್ಸಂಟ್ರೇಷನ್ ಇಲ್ಲ. ಮತ್ತು ನಮ್ಮಲ್ಲಿ ಟಿ ವಿ ಆನ್ ಮಾಡಿ ನಿಮ್ಮ ಪ್ರೋಗ್ರಾಮ್ ನೋಡ್ತಾರೆ, ಅವ್ರು ಏನೋ ಮನೇಲಿ ಮಾಟ ಮಂತ್ರ ಮಾಡೋದು ಕಲಿತಿದ್ದಾಳೇನೋ ಅಂದ್ಕೊಂಬಿಡ್ತಾರೆ. ನನಗೆ ಕಾನ್ಸಂಟ್ರೇಷನ್ ಇಲ್ಲ ಅಂತ ಒಂದು ಪತ್ರದಲ್ಲಿ ಪಾಪ ಲೇಡಿ ಬರೆದಿದ್ರು. ಅವರು ಒಳ್ಳೆ ಎಜುಕೇಟೆಡು, ಅವ್ರಿಗೆ ಸಮಸ್ಯೆ ಏನಂದರೆ ಬೇರೇನಿಲ್ಲ, ನಮ್ಮ ವಿದ್ಯೆನ ಕಲಿಯುವಾಗ ಈ ಮನೇಲಿ ಇಷ್ಟು ಡಿಸ್ಟರ್ಬೆನ್ಸ್ ಇದೆ ಅಂತ ಹೇಳ್ತಾರೆ. ಒಂದು, ನಮ್ಮ ಮೈಂಡಲ್ಲಿ ನಮಗೆ ಎರಡು ಥರ ಇದೆ, ಒಂದು ಫಿಸಿಯೋಲಾಜಿಕಲ್ ಡಿಫೆಕ್ಟು, ಒಂದು ಸೈಕೊಲಾಜಿಕಲ್ ಡಿಫೆಕ್ಟ್ ಅಂತ. ನಿಮಗೆ ಕೈಕಾಲೆಲ್ಲ ಚೆನ್ನಾಗಿದೆ, ಮುದ್ರೆ ಮಾಡೋಕ್ಕೆ ಕೈ ಬೆರಳು ಚೆನ್ನಾಗಿದೆ, ಮಂತ್ರ ಹೇಳಕ್ಕೆ ಬಾಯಿ ಚೆನ್ನಾಗಿದೆ, ತಂತ್ರಗಳು ಮಾಡಲಿಕ್ಕೆ ಎಲ್ಲ ಆ್ಯಕ್ಷನ್ಸ್ ಮಾಡೋಕ್ಕೆ ಅನುಕೂಲ ಇದೆ. ನೀವು ಯಾರೋ ಹೇಳಿದ್ರು ಏನೋ ಅಂತ ಅಂದ್ಬಿಟ್ಟು ನಾವು ಊಟ ಮಾಡೋಕ್ಕಾಗಲ್ಲ, ಬಿಟ್ಬಿಡ, ಊಟ ಬಿಡೋಕ್ಕಾಗಲ್ಲ, ನಿದ್ದೆ ಬಿಡೋಕ್ಕಾಗಲ್ಲ, ನಮ್ಮ ದಿನನಿತ್ಯ ಕೆಲಸ ಬಿಡೋಕ್ಕಾಗೋದಿಲ್ಲ. ಇದು ಪಾರ್ಟ್ ಆಫ್ ದಿ ಲೈಫ್. ನಮಗೆ ಊಟ ನಿದ್ದೆ ಬಿಟ್ಟರೂ ಕೂಡ ಮಂತ್ರ ಎಂಥ ತಂತ್ರ ಕಲೀಲಿಲ್ಲ ಅಂದರೆ ನಾಳೆ ಇಂಥ ಕೆಟ್ಟ ಸಮಾಜದಲ್ಲಿ ನಾವು ಬದುಕೋದು ಕಷ್ಟ ಇದೆ. ಅದಕ್ಕೆ ನಾವು ನಿತ್ಯ ಮನೆಯಲ್ಲಿದ್ದಾಗ ಜೋರಾಗಿ ಎಲ್ಲ ಮಂತ್ರ ಹೇಳಬೇಕು ಅಂತ ಏನಿಲ್ಲ. ನಿಮ್ಮ ರೂಮ್ ಕೂತ್ಕೊಂಡು ನಿಮ್ಮ ರೂಮ್ನಲ್ಲೇ ಮನಸ್ಸಲ್ಲೇ ಮಾನಸಿಕವಾಗಿ ಜಪ ಮಾಡಬೇಕು. ಮನತ್ರಾಯೇತಿ ಮಂತ್ರ. ಮಂತ್ರ ಅಂದರೆ ಏನು? ಮನಸ್ಸನ್ನು ನಿಗ್ರಹಿಸುವಂಥ ಒಂದು ತಂತ್ರಕ್ಕೆ ಮಂತ್ರ ಅಂತ ಹೇಳ್ತಾರೆ. ಮಂತ್ರ ಅಂದರೆ ಮನನತ್ರಾಯೇತಿ ಮಂತ್ರ, ಮನಸ್ಸನ್ನು ಕಂಟ್ರೋಲ್ ಮಾಡೋಕ್ಕೆ. ಮನಸ್ಸಿಂದಲೇ ಇವೆಲ್ಲ ಬರ್ತಾ ಇರೋದು, ಮನಸ್ಸಿಂದಲೇ ಎಲ್ಲ ಸಮಸ್ಯೆ ಸೃಷ್ಟಿಯಾಗೋದು. ಮನಸ್ಸು ಒಂದಿಲ್ಲ ಅಂದಿದ್ದರೆ ಈ ದೇವರಾಗ್ಬಿಡ್ತಿದ್ವಿ ನಾವು. ಆದ್ದರಿಂದ ಮನಸ್ಸನ್ನು ಯಾವ ಥರ ಟ್ರೈನಿಂಗ್ ಕೊಡಬೇಕು? ಮಂತ್ರದಿಂದ ಹೇಳಿ ಟ್ರೈನಿಂಗ್ ಕೊಡಬೇಕು. ನಮ್ಮನ್ನು ನಾವು ಪ್ರೊಟೆಕ್ಷನ್ ಮಾಡ್ಕೊಳ್ಳೋಕ್ಕೆ, ನಮ್ಮನ್ನು ನಾವು ಸಂರಕ್ಷಣೆ ಮಾಡ್ಕೊಳ್ಳೋಕ್ಕೆ ಮಂತ್ರನೇ ಹೇಳಬೇಕು. ಮಂತ್ರ ಹೇಳಲಿಲ್ಲ ಅಂದರೆ ನಮ್ಮ ಕರ್ಮಿಕ್ ದೋಷ, ನಮ್ಮ ಕರ್ಮ ದೋಷಗಳು ಹೋಗೋದಿಲ್ಲ, ನಮ್ಮ ಸ್ಪಿರಿಟಲ್ಲಿ, ಆತ್ಮದಲ್ಲಿ
ಬೇಕಾದಷ್ಟು ಎಮೋಷನ್ಸ್ ಇದೆ, ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು ಎಲ್ಲ ಇದೆ, ಸಿಕ್ಕಾಪಟ್ಟೆ ತಿಂದಿದೆ ಆತ್ಮದಲ್ಲಿ. ಆ ಆತ್ಮದಲ್ಲಿರತಕ್ಕಂಥ ದ್ವೇಷ ಅದನ್ನು ತೆಗಿಬೇಕು ಅಂದರೆ ಮನಸ್ಸಲ್ಲೇ ಮಂತ್ರ ಜಪ ಮಾಡ್ತಾ ಇರಬೇಕು. ನಾನು ಎಲ್ಲ ಎಪಿಸೋಡ್ಸು ಆಯಾ ಸಮಸ್ಯೆಗಳಿಗೆ ಆ ಮಂತ್ರ ಕೊಟ್ಟಿದ್ದೀನಿ. ಅದು ಮಾಡ್ತಾ ಬಂದರೆ ನಿಮಗೆ ಮನಸ್ಸಿಗೆ ಟ್ರೈನಿಂಗ್ ಕೊಡುತ್ತೆ, ಮನಸ್ಸು ಟ್ರೈನಿಂಗ್ ತಗೊಳುತ್ತೆ. ಎಲ್ಲಿಂದ? ಆ ಪದಗಳಿಂದ, ಅಕ್ಷರಗಳಿಂದ. ಯಾವಾಗ ನಾವು ಮಂತ್ರ ಹೇಳೋಕ್ಕೆ ಶುರು ಮಾಡ್ತೀವಿ ನಮ್ಮನ್ನು ಸೇಫ್ ಗಾರ್ಡ್ ಮಾಡುತ್ತೆ, ರಕ್ಷಣೆ ಮಾಡುತ್ತೆ. ಊಟ ತಿಂದರೆ ದೇಹಕ್ಕೆ ರಕ್ಷಣೆ, ಟಿ ವಿ ಸೀರಿಯಲ್ಸು, ಸಿನಿಮಾ, ಬಾರು, ರೆಸ್ಟೋರೆಂಟು, ಮನಸ್ಸಿಗೆ ಮನೋರಂಜನೆ. ಆತ್ಮಕ್ಕೆ ಏನು ಮಾಡಬೇಕು? ಮಂತ್ರ ಹೇಳಿ ಹೇಳಿ ತೆಗಿಬೇಕು. ಯಾಕೆಂದರೆ ಆತ್ಮದಲ್ಲಿ ಎಮೋಷನ್ಸ್ ಜಾಸ್ತಿ ಆಗಿಬಿಟ್ಟಿದೆ. ದ್ವೇಷ, ಜನ್ಮ ಜನ್ಮಾಂತರದ್ದು, ಈ ಜನ್ಮದ್ದು ಎಲ್ಲ ಎಮೋಷನ್ಸ್ ಜಾಸ್ತಿ ಸೇರ್ಕೊಂಬಿಟ್ಟಿರೋದ್ರಿಂದ ನನಗೆ ಯಾವ ಕೆಲಸಕ್ಕೂ ಮಾಡೋಕ್ಕೆ ಬಿಡ್ತಿಲ್ಲ. ಆ ಎಮೋಷನ್ಸ್ ಕ್ಲೀನ್ ಆಗಬೇಕು. ಅದಕ್ಕೆ ನಮ್ಮನ್ನು ನೀವೇನು ಮಾಡ್ತಿದ್ದೀರಿ? ಅತ್ತೆ ಹಂಗಂತಾಳೆ, ಗಂಡ ಅಂತಾನೆ, ಮಾವ ಹಂಗಂತಾನೆ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟಿದ್ದೀರಾ? ನೀವು ನಿಮ್ಮ ಮನಸ್ಸನ್ನು ಅವ್ರಿಗೆ ಕೊಟ್ಬಿಟ್ಟಿದ್ದೀರಾ? ನಿಮ್ಮ ಮೈಂಡು ಅವರು ಆಡಳಿತ ನಡೆಸ್ತಾ ಇದ್ದಾರೆ, ನಿಮ್ಮ ಮೈಂಡ್ ಅವ್ರು ರೂಲ್ ಮಾಡ್ತಿದ್ದಾರೆ. ನಮ್ಮ ಮೈಂಡನ್ನು ಅವ್ರು ರೂಲ್ ಮಾಡೋಕ್ಕೆ ಹೊರಟಾಗಲೇ ಅದು ನಮ್ಮ ಕಂಟ್ರೋಲ್ ಬರೋದು. ಅದಕ್ಕೆ ಯಾರು ಬೇಕಾದ್ರೆ ಅಂದ್ಕೊಳ್ಳಿ, ಅವರೆಲ್ಲ ಮಲಗಿದ್ದಾಗ ಮಾಡಿ, ಅಥವಾ ಬೆಳಗಿನ ಜಾವ ಎಲ್ಲ ಮಲಗಿರ್ತಾರೆ, ಬೇಗ ಎದ್ದು ನಿಮ್ಗೆ ಯಾವುದು ಸುಖ ಅನಿಸುತ್ತೋ, ಯಾವುದು ಮಾತ್ರ ಹೇಳಬೇಕು ಅಂತಿದ್ದೀರೋ ಅದು ಮನಸ್ಸಲ್ಲೇ ಹೇಳಿ, ಜೋರಾಗಿ ಹೇಳಬೇಕು ಅಂತಿಲ್ವಾ? ನೋಡೋರ ಕಡೆ ನೀವು ನಿದ್ದೆ ಮಾಡ್ತಿರ್ತೀರ, ಮಲ್ಕೊಂಡು ಮಾಡಿ ಮಂತ್ರನ, ಆಸ್ತಿ ಮೇಲೆ ಮಲ್ಕೊಂಡು ಮಾಡಿ, ಯಾರಿಗೂ ಗೊತ್ತಾಗಲ್ಲ ನಿದ್ದೆ ಮಾಡ್ತಿದ್ದಾರೆ ಅನಿಸುತ್ತೆ. ಅಥವಾ ನಿಮಗೆ ಎಲ್ಲರೂ ಏಕಾಂತದಲ್ಲಿ ಯಾವುದೋ ಟೆರೆಸ್ ಮೇಲೋ ಅಥವಾ ಇನ್ಯಾವುದೋ ಒಂದು ರೂಮಲ್ಲೋ ನಿಮಗೆ ಎಲ್ಲಿ ಏಕಾಂತ ಯಾರೂ ಡಿಸ್ಟರ್ಬ್ ಮಾಡಲ್ಲ ಅಂತ ಜಾಗ ಒಂದು ಅರ್ಧ ಗಂಟೆ ಸ್ಪೆಂಡ್ ಮಾಡಿ, ಒಂದು ವಾರ 10 ದಿವಸ ಅರ್ಧ ಗಂಟೆ ಸ್ಪೆಂಡ್ ಮಾಡಿ ನೋಡಿ, ನಿಧಾನಕ್ಕೆ ನಿಮ್ಮ ವಾತಾವರಣನೇ ಚೇಂಜ್ ಆಗುತ್ತೆ ನಿಮ್ಮ ಮಂತ್ರಶಕ್ತಿಯಿಂದ. ಎಂತಿಂಥವ್ರನ್ನೇ ಬಗ್ಗಿಸ್ಬಿಡ್ಬೋದು, ಬೆಂಡ್ ಮಾಡ್ಬೋದು, ಅಷ್ಟು ಶಕ್ತಿ ಇದೆ ಮಂತ್ರದಲ್ಲಿ. ಮೈಂಡ್ ಟು ಮೈಂಡ್, ಒಂದು ಒರಟು ಮೈಂಡು, ಅದು ಒರಟ, ಉಚ್ಚ, ನೀಚ, ಕ್ರಿಮಿನಲ್ಲು, ಮಹಾಪಾಪಿ ಅಂತ ಮಂತ್ರದಲ್ಲೇ ಬದಲಾವಣೆ ಮಾಡೋ ಶಕ್ತಿ ಇರಬೇಕಾದ್ರೆ ನಿಮ್ಮ ಮನೇಲಿ ಎಲ್ಲರೂ ಇರೋನು ಯಾಕೆ ಚೇಂಜ್ ಮಾಡೋಕ್ಕಾಗಲ್ಲ? ನಿಮ್ಮ ಮನೆಯಿಂದ ನೋಡಿ, ಒಂದೇ ಒಂದು ಸಂಪಿಗೆ ದೇವ್ರ ಮುಂದೆ ಇಟ್ಟರೆ ಇಡೀ ಮನೇಲೆಲ್ಲ ಘಮ ಘಮ ಅನ್ನುತ್ತೆ. ಅದೇ ಥರ ಎಲ್ಲ ಹೂಗಳನ್ನು ನೀವು ಒಟ್ಟಾಗಿ ಎಷ್ಟು ಪರಿಮಳ ಬರುತ್ತೆ. ಹಾಗೆ ನೀವು ಮಂತ್ರ ಜಪ ಮಾಡಿ ಮುದ್ರೆ ಮಾಡೋದ್ರಿಂದ, ಓಡಾಡೋದ್ರಿಂದ, ಅವ್ರು ಮುಟ್ಟೋದ್ರಿಂದ, ಜೊತೆಲಿರೋದ್ರಿಂದ ಅವನು ಪರಿವರ್ತನೆ ಮಾಡುತ್ತೆ. ತಪ್ಪು ನಮ್ಮದು, ಅವ್ರದ್ದಲ್ಲ. ಅದರಿಂದ ನಾವು ಕರೆಕ್ಷನ್ ಮಾಡ್ಕೋಬೇಕು. ಯಾಕೆಂದರೆ ಮೈಂಡು ನಮ್ಮ ಇಂಟೆಲಿಜೆನ್ಸ್ನ ಡೆವಲಪ್ ಮಾಡುತ್ತೆ. ಅದಕ್ಕೆ ಮೈಂಡಲ್ಲಿ ನಮಗೆ ಅದಕ್ಕೆ ಔಷಧಿ ಏನು ಗೊತ್ತಾ? ಐಂ 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 ಅನ್ನೋದು ಸರಸ್ವತಿ ಬೀಜ ಮಂತ್ರ. ಹಾಗಾಗ್ತಿದ್ರೆ ಭಯ, ದುಗುಡ ಎಲ್ಲ ನಿವಾರಣೆ ಆಗಿಬಿಡುತ್ತೆ. ಆಕ್ಸೈಟಿ, ಜನರಲ್ ಆಕ್ಸೈಟಿ ಡಿಸಾರ್ಡರ್ ಬಗ್ಗೆ ನಾನು ಮಾಡಿದ್ದೆ, ಅದನ್ನು ನೀವು ನೋಡಿದರೆ ಗೊತ್ತಾಗುತ್ತೆ. ಜನರಲ್ ಆಕ್ಸೈಟಿ ಡಿಸಾರ್ಡರ್ GAD ಅಂತಾರೆ. ಭಯ, ಅವ್ರು ಏನು ಅನ್ಕೊಂಬಿಡ್ತಾರೋ, ಇವ್ರು ಏನು ಅನ್ಕೊಂಬಿಡ್ತಾರೋ, ಅವ್ರು ಹಂಗಂದ್ರು ತಲೆಗೆಲ್ಲ ಕಸ ಹಾಕ್ಕೊಂಡು ಅವ್ರಿನ ಮಾತು ಚಾಡಿ ಮಾತಲ್ಲಿ ಕೇಳಿ ಕೇಳಿ ನಮ್ಮ ಭವಿಷ್ಯ ಹಾಳು ಮಾಡ್ಕೊಂಬಿಡ್ತಾ ಇದ್ದೀವಿ. ಅದು ಬೇಡ. ಅದಕ್ಕೆ ನೀವು ಧೈರ್ಯವಾಗಿ ಮನಸ್ಸಲ್ಲೇ ಜಪ ತಪ ಮಾಡಿ ಅಂತ ಹೇಳೋದು. ನಮ್ಮ ಮತ್ತು ನೀವು ಚೆನ್ನಾಗಿ ನೀರು ಕುಡಿಬೇಕು. ಯಾರಿಗೆ ನಿದ್ದೆ ಬರುತ್ತೆ ಮತ್ತು ನೀವು ಮಂತ್ರ ಹೇಳುವಾಗ ಮತ್ತು ಮುದ್ರೆ ಮಾಡುವಾಗ ತಂತ್ರ ಮಾಡುವಾಗ ಆಕಳಿಕೆ, ನಿದ್ದೆ, ಕಾನ್ಸಂಟ್ರೇಷನ್ ಇಲ್ಲ, ಇದೆಲ್ಲ ಯಾರಿಗೆ ಬರ್ತದೋ ಅಂಥವ್ರು ಜಲತತ್ವ ಜಾಸ್ತಿ ಆಗಬೇಕು. ಬಾಡಿನ ಕ್ಲೆನ್ಸ್ ಮಾಡಿ ಪ್ಯೂರಿಫೈ ಮಾಡುತ್ತೆ ನೀರು. ಬಾಳಿಗೆ ಭಾಳ ಉತ್ತಮವಾದ ಔಷಧಿ ನೀರು. ನೀರು ಕುಡಿದಷ್ಟು ನಮಗೆ ಮಂತ್ರ ಹೇಳೋಕ್ಕೆ ಚೆನ್ನಾಗಿ ಬರುತ್ತೆ, ಮುದ್ರೆ ಮಾಡೋಕ್ಕೆ ಲೆವೆಲ್ಗೆ ಬರುತ್ತೆ. ನೀರಲ್ಲಿ H2O ಇದೆ, ಹೈಡ್ರೋಜನ್, ಆಕ್ಸಿಜನ್. ಆಕ್ಸಿಜನ್ ತಲೆಗೆ ಹೋಗುತ್ತೆ, ಹೈಡ್ರೋಜನ್ ಬಾಡಿಗೆಲ್ಲ ಹೋಗುತ್ತೆ. ಅವಾಗೇನಾಗುತ್ತೆ, ನಮಗೆ ಉಲ್ಲಾಸ, ಉತ್ಸಾಹ ಎಲ್ಲ ಹೋಗುತ್ತೆ, ಆತಂಕ, ಭಯ ಬಿಡುಗಡೆ ಆಗುತ್ತೆ. ಮಂತ್ರ ಹೇಳಲಿಕ್ಕೆ ಚೆನ್ನಾಗಿ ಬರುತ್ತೆ. ಅದರಿಂದ ಆ ಒಂದು ವಾಟರ್ ಏನು ನಮ್ಮಲ್ಲಿ ಹೆಚ್ಚಿಗೆ ನೀರು ಕುಡಿಬೇಕು. ಇಲ್ಲಾಂದರೆ ಈ ಕಿರುಬೆರಳು ವಾಟರ್ ತತ್ವ ಇದೆ, ಈ ವಾಟರ್ ತತ್ವ ಇರೋದ್ರಿಂದ, ಜಲತತ್ವ ಇರೋದ್ರಿಂದ ಇದನ್ನು ಯಾವಾಗಲೂ ಹೆಬ್ಬೆಟ್ಟು ಮೇಲೆ ಇಟ್ಕೊಂಡ್ರೆ ಹೆಬ್ಬೆಟ್ಟು, ಬೆಂಕಿ, ಇದು ನೀರು, ನೀರು ಬೆಂಕಿ ಎರಡೂ ಸೇರಿದಂಗೆ ಅಂತ ಮನಸ್ಸನ್ನು ಕಾಮ್ ಮಾಡುತ್ತೆ. ಬೆಂಕಿನ ಹಾರಿಸುತ್ತೆ, ದ್ವೇಷ ಹಾರಿಸುತ್ತೆ, ಅಸೂಯೆ, ಕೋಪ, ಇದ್ದು ಜಲಸ್ಸು ಏನೇನಿದೆ ಅದೆಲ್ಲ ತಣ್ಣಗೆ ಮಾಡುತ್ತೆ. ಅದಕ್ಕೆ ಈ ಮುದ್ರೆ ಮಾಡ್ತಾಯಿದ್ರೆ ಸುಮ್ಮನೆ ಕೂತ ನಿಂತ ಒಂದು 10 ನಿಮಿಷ ಕೂತಾಗ ಈ ಹೆಬ್ಬೆಟ್ಟು ಮೇಲೆ ಕಿರುಬೆರಳನ್ನು ಇಟ್ಬಿಟ್ಟು 2 ಹಸ್ತು ಕೂತ್ಕೊಂಡ್ರೆ ನಿಮಗೆ ನೀರು ಜಲತತ್ವದಿಂದ ಕ್ಲೆನ್ಸ್ ಆಗುತ್ತೆ, ಪ್ಯೂರಿಫೈ ಆಗ್ತಾ ಹೋಗುತ್ತೆ. ಇದು ಒಂದು. ಮತ್ತು ನಾವು ಹೆಚ್ಚೆಚ್ಚಿಗೆ ದೀಪ ಮನೇಲಿ ಹಚ್ಚೋದ್ರಿಂದ, ದೀಪ ಯಜ್ಞ ಯಾಗಾದಿಗಳನ್ನು ಮಾಡೋದ್ರಿಂದ, ಯಾಗ ಮಾಡೋ ಜಾಗದಲ್ಲಿ ಹೋಗೋದು, ಹೋಮ ಮಾಡೋ ಜಾಗ ಕೂತ್ಕೊಳ್ಳೋದು, ನಾನು ಅದಕ್ಕೆ ಹೇಳ್ತೀನಿ ಅಗ್ನಿಹೋತ್ರಿ ಮಾಡ್ತಾರೆ, ಎಷ್ಟು ಫೈರ್ ಮನೆಯೊಳಗೆ ಅಗ್ನಿ ತತ್ವ ಜಾಸ್ತಿ ಆಗುತ್ತೋ, ಮನೇಲಿ ಅಗ್ನಿ ಅಂಶ ಎಷ್ಟು ನಾವು ಜಾಸ್ತಿ ಬೆಳೆಸ್ತೀವೋ, ದೀಪ ಅಂತೆ, ತುಪ್ಪ ದೀಪ, ಎಣ್ಣೆ ದೀಪ, ಅಗ್ನಿಹೋತ್ರಿ ಇವೆಲ್ಲ ಮಾಡೋದ್ರಿಂದ, ಹೋಮ ಮಾಡೋದ್ರಿಂದ ಮನೆಯೊಳಗೆ ನಮ್ಮ ಕರ್ಮಗಳೆಲ್ಲ ಕಳೀತಾ ಬರುತ್ತೆ. ಅತ್ತೆಯಿಂದ ಬಂದಿರೋ ತೊಂದರೆ, ಗಂಡನಿಂದ ಬಂದಿರೋ ತೊಂದರೆ, ಮಾವನಿಂದ ಬಂದಿರೋ ತೊಂದರೆ, ಈ ಥರ ನಮ್ಮ ಸರೌಂಡಿಂಗ್ಸಲ್ಲಿ ಯಾರ್ಯಾರಿದ್ದಾರೋ ಅವರಿಂದ ಕಣ್ದೃಷ್ಟಿ, ಅವ್ರು ಹಾಕುವಂಥ ಒಂದು ದೊಡ್ಡ ಮಾತಿನ ನೋವು, ಇವೆಲ್ಲ ಕೂಡ ಅಗ್ನಿತತ್ವ ಸುಟ್ಟು ನಮ್ಮ ಕರ್ಮ ಆತ್ಮದಲ್ಲಿರೋದೆಲ್ಲ ಕರ್ಮ ಕಳಿಬೇಕು ಅಂದರೆ ಯಜ್ಞಯಾಗಾದಿಗಳು ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಅದರಿಂದ ಹೆಬ್ಬೆಟ್ ಮೇಲೆ ಕಿರುಬೆರಳು ಇಟ್ಕೊಂಡು ಕೂತ್ಕೊಳ್ಳೋದು 1/2 ಗಂಟೆ, ಎಲ್ಲ ಸರಿ ಹೋಗುತ್ತೆ. ಆಮೇಲೆ
ಸಾಕಷ್ಟು ಗಾಳಿ ನಮಗೆ ಬರಬೇಕು. ಆತಂಕ ಭಯ ಅವ್ರಿಗಂತಾರೆ, ಅದಕ್ಕೆ ಹೆಚ್ಚೆಚ್ಚಿಗೆ ಗಾಳಿ ಇರೋ ಜಾಗದಲ್ಲಿ ಕೂತ್ಕೊಂಡು ಮುದ್ರೆ ಮಂತ್ರ ಮಾಡಿ ನಿದ್ದೆ ಬರಲ್ಲ, ಹೆಚ್ಚೆಚ್ಚಿಗೆ ಮಾಡಬೇಕು ಅಂತ ಅನಿಸುತ್ತೆ, ಎಲ್ಲೂ ಬ್ರೇಕ್ ಆಗೋದಿಲ್ಲ. ಇದು ಒಂದು. ಆಮೇಲೆ ನಮ್ಮದು ಹೆಚ್ಚಿಗೆ ನಾವು ಮನೇಲಿ ಈ ಇಂಟೀರಿಯರ್ ಡೆಕೋರೇಷನ್ ಮಾಡಿಬಿಟ್ಟಿರ್ತೀವಿ, ಮತ್ತು ಸರಿಯಾಗಿ ಸೀಲಿಂಗ್ಸ್ ಇರೋದಿಲ್ಲ, ಜೀರ್ಣ ವಾಸ್ತು ಇರುತ್ತೆ. ಓಪನ್ ಫೀಲ್ಡಲ್ಲಿ ಡೈರೆಕ್ಟಾಗಿ ಆಕಾಶದ ನಮಗೆ ಗಾಳಿ, ಆಕಾಶದ ಶಕ್ತಿ ನಮ್ಮ ತಲೆ ಒಳಗೆ ಹೋಗಬೇಕು ಅಂದರೆ ಓಪನ್ ಪ್ಲೇಸಲ್ಲಿ ಕೂತ್ಕೊಂಡು ಸುಮ್ಮನೆ ಅರ್ಧ ಗಂಟೆ ಕಣ್ಣು ಮುಚ್ಕೊಂಡು ನೀವು ಏನು ಮಂತ್ರ ಹೇಳ್ತಿರೋ ಹೇಳ್ತಾರೆ, ಆಗುವಾಗ ನಿಮಗೆ ಆ ಒಂದು ಏನು ಪವರ್ ಆಫ್ ಅಲರ್ಟ್ನೆಸ್, ನಿಮಗೆ ಒಂದು ಶಕ್ತಿ ಜಾಸ್ತಿ ಆಗುತ್ತೆ. ಇದು ಇಷ್ಟು ಮಾಡ್ತಿದ್ರೆ ನಿಮಗೆ ಅರ್ಧ ರೋಗಬಾಧೆ, ಸುಸ್ತು, ಸಂಕಟ ಅಂತೆ, ಕೂರೋಕ್ಕಾಗಲ್ಲ, ನಿಲ್ಲೋಕ್ಕಾಗಲ್ಲ, ಮಾಡುವಾಗ ಏನೋ ಒಂದು ಪ್ರಾಬ್ಲಮ್ಮು, ಮಾಡಬೇಕು ಅಂತ ಆಸೆ, ಮಾಡೋಕ್ಕಾಗ್ತಿಲ್ಲ ಅಂತ ಏನು ಹೇಳ್ತಿರಲ್ಲ, ಇದಿಷ್ಟು ಟಿಪ್ಸು ನಾನು ಕೊಟ್ಟಿರೋದು. ಇದು ಫಾಲೋ ಮಾಡಿ ಖಂಡಿತ ಒಳ್ಳೆಯದಾಗತ್ತೆ. ಯಾರೋ ಪತ್ರ ಬರೆದ್ರೆ ಮುಟ್ಟಾದಾಗ, ಮನೇಲಿ ಯಾರೋ ಸತ್ತಾಗ, ಯಾವುದೋ ಹೆಣ್ಮಕ್ಳು ಮೈ ನೆರೆದಾಗ, ಮೆಚೂರ್ಡ್ ಆದಾಗ, ಅಥವಾ ನಾನು ಬೇರೆ ಬೇರೆ ಕಡೆ ಹೋಗಿ ಬಂದಿರ್ತೀನಿ, ಆ ಜಾಗದಲ್ಲೆಲ್ಲ ಸೂತಕ ಇರ್ಬೋದು, ನೆಗೆಟಿವ್ ಎನರ್ಜಿ ಇರ್ಬೋದು, ಇದಿದ್ದಾಗ ನನ್ನ ಮನೇಲಿ ಮುದ್ರಾಮಂತ ತಂತ್ರಗಳು ಮಾಡ್ಬೋದಾ? ಒಳ್ಳೆ ಪ್ರಶ್ನೆ ಇದು. ಇದು ಎಲ್ರಿಗೂ ಬೇಕಾದಂಥದ್ದು ಪ್ರಶ್ನೆ. ಯಾರೋ ಒಬ್ಬರು ಚಿತ್ರದುರ್ಗದಿಂದ ಈ ಪತ್ರ ಬರೆದಿದ್ದಾರೆ, ಅದರಲ್ಲಿ ಇತ್ತಿದ್ದು ಪ್ರಶ್ನೆ. ಬಾಡಿ ನಮ್ಮ ಆ್ಯಕ್ಷನ್ಸ್ನ ಕಂಟ್ರೋಲ್ ಮಾಡುತ್ತೆ. ಬಾಡಿ ಕಂಟ್ರೋಲ್ಸ್ ಅವರ್ ಆ್ಯಕ್ಷನ್ಸ್. ಎತ್ಕೊಳ್ಳೋದು, ಬಟ್ಟೆ ಒಗೆಯೋದು, ತೊಳೆಯೋದು, ವಾಕ್ ಮಾಡೋದು, ಡ್ಯಾನ್ಸ್ ಮಾಡೋದು, ಎಲ್ಲ ಆ್ಯಕ್ಷನ್ಸ್ ಯಾವ್ದು ಮಾಡುತ್ತೆ? ಬಾಡಿ ಮಾಡ್ತಾ ಇದೆ. ಮೈಂಡ್ ಏನು ಮಾಡುತ್ತದೆ? ಇಟ್ ಕಂಟ್ರೋಲ್ಸ್ ಅವರ್ ಇಂಟೆಲಿಜೆನ್ಸ್. ನಮ್ಮ ಬುದ್ಧಿವಂತಿಕೆಯನ್ನು ಕಂಟ್ರೋಲ್ ಮಾಡುತ್ತೆ. ಏಯ್ ಡ್ಯಾನ್ಸ್ ಮಾಡಬೇಡ ಕೂತ್ಕೊ ಅನ್ನುತ್ತೆ, ಏಯ್ ಅವ್ನು ಗೊಡಿಬೇಡ ಅನ್ಸ, ಏಯ್ ನಿದ್ದೆ ಮಾಡಬೇಡ ಎದ್ದೋಳು ಅನಿಸುತ್ತೆ ಎಂದು ಕಮ್ಯಾಂಡ್ ಕೊಡುತ್ತೆ. ಮೈಂಡು ನಮಗೆ ಕಮ್ಯಾಂಡ್ ಮಾಡುತ್ತೆ, ಹಿಂಗೆ ಮಾಡು, ಹೀಗೆ ಮಾಡಬೇಡ, ಇದು ಸರಿ, ಅದು ಸರಿ ಇಲ್ಲ ಅಂತ ಹೇಳೋದನ್ನ ಒಂದು ಬುದ್ಧಿ ಜ್ಞಾನವನ್ನು ಕೊಡುತ್ತೆ. ಕಂಟ್ರೋಲ್ ಅವರ್ ಇಂಟೆಲಿಜೆನ್ಸ್. ಆತ್ಮ ಸ್ಪಿರಿಟು, ಸೋಲ್, ಅದು ಇಟ್ ಕಂಟ್ರೋಲ್ಸ್ ಅವರ್ ಆಲ್ ಎಮೋಷನ್ಸ್. ನಮ್ಮ ಎಮೋಷನ್ಸ್ ಏನು? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಹೊಟ್ಟೆಕಿಚ್ಚು, ದುಃಖ, ನೋವು, ದುರಂಕಾರ, ಅಹಂಕಾರ, ಇದೆಲ್ಲ ಎಲ್ಲಿಂದ ಬರ್ತದೆ? ಮೂಳೆ ಮಾಂಸದಲ್ಲಿ ಇಲ್ಲ, ಮನಸ್ಸಲ್ಲೂ ಇಲ್ಲ, ಸ್ಪಿರಿಟ್ಸಿಂದ ಬರುತ್ತೆ. ಅಂದರೆ ಆತ್ಮ ಸೋಲಿಂದ ಬರ್ತಾ ಇದೆ. ಈ ಸೋಲಿಗೆ ಸೂತಕ ಇಲ್ಲ. ಬಾಡಿಗೆ ಮೈಂಡ್ಗೆ ಹೋಗಿ ಬಂದೆ ಅಲ್ಲಿಗೆ ಸ್ಮಶಾನಕ್ಕೆ, ಮುಟ್ಟಾದ್ಲು, ಮುಟ್ಬಿಟ್ಟೆ, ಹಂಗಾಯಿತು, ಹಿಂಗಾಯಿತು ಅಂತ ಹೇಳ್ತೀವಿ. ಅದು ನಮ್ಮ ಸೈಕೊಲಾಜಿಕಲ್ ಸೈಕೋಸೊಮ್ಯಾಟಿಕ್ ಒಂದು ಇಂಪ್ರೆಷನ್ಸ್ ಅವಲ್ಲ. ಅದೇ ಫಿಸಿಯೋಲಾಜಿ ಪ್ರಕಾರ ಅವನಲ್ಲೂ ರಕ್ತ ಇದೆ, ನನ್ನಲ್ಲೂ. ಸತ್ತವನ ಮನೆಯಲ್ಲೂ ಸೂತಕ ಅಂತೀವಿ, ಅವ್ರ ಮನೆ ಸೂತಕ, ಅವರೂ ನಂಬ್ತಾರೆ ಮನುಷ್ಯರೇ, ನಾನು ಮನುಷ್ಯರೇ. ಅದನ್ನ ಎಲ್ಲರೂ ಬಾಡಿಯಲ್ಲಿ ಭೂತತ್ವ, ಅಗ್ನಿತತ್ವ, ವಾಯುತತ್ವ ಎಲ್ಲ ಇರೋದ್ರಿಂದ ಇಲ್ಲಿ ಸೂತಕ ಅನ್ನೋ ಪ್ರಶ್ನೆಗಿಂತ ಹೆಚ್ಚಾಗಿ ಸೋಲಲ್ಲಿರೋ ಎಮೋಷನ್ಸ್ನ ತೆಗಿಬೇಕು ನಾವು. ಅದರಿಂದ ಬಾಡಿಗೆ ಸುಟ್ಟುಬಿಡ್ತಾರೆ ಸತ್ತೋದ್ರೆ, ಊತ ಹಾಕ್ಬಿಡ್ತಾರೆ. ಮೈಂಡ್ ಎಲ್ಲಿದೆಯೋ ಗೊತ್ತಿಲ್ಲ, ಮೈಂಡ್ ಸತ್ತಮೇಲೆ ಎಲ್ಲೋಗುತ್ತೋ ಗೊತ್ತಿಲ್ಲ. ಆದರೆ ಆತ್ಮ ಮಾತ್ರ ಎಲ್ಲ ಕ್ಯಾರಿ ಮಾಡುತ್ತೆ. ಸೂತಕ ಇದ್ದಾಗಲೂ ಇದ್ದೋದಾಗಲೂ, ಮುಟ್ಟಾದಾಗಲೂ ತಿಂದಿದ್ರಿ, ಮುಟ್ಟಾಗಲಿಲ್ಲ ಅಂದ್ರೂ ತಿಂತಿರಲ್ವಾ? ಆತ್ಮಕ್ಕೇನು ಬೇಕು? ತಿಂತಾನೆ ಬೇಕು. ನಮ್ಮ ಕರ್ಮ ನಡೆಸ್ತಾನಿದೆ, ಆ ಕರ್ಮ ನಡೀತಾ ಇರಬೇಕು. ಅದಕ್ಕೆ ಯಾವ ಮೂಮೆಂಟಲ್ಲಿ ಏನಾಗುತ್ತೋ ಗೊತ್ತಿಲ್ಲ, ಯಾರು ಬದುಕ್ತಾರೋ ಯಾರು ಸಾಧಿಸ್ತಾರೋ ಗೊತ್ತಿಲ್ಲ. ನಾನು ಮುಟ್ಟಾದ 5 ದಿವಸ ಅಂದರೆ 5 ದಿನ ಜಪ ಮಾಡೋದು ಕಳ್ಕೊಂಬಿಟ್ರಲ್ಲ ನಿಮ್ಮ ಅಕೌಂಟಲ್ಲಿ. 12 ದಿನ ಸೂತಕ ಇರುತ್ತೆ, ಯಾರು ಸತ್ತೋದ 12 ದಿನ ಮಂತ್ರ ಹೇಳೋದು ಬಿಟ್ಬಿಟ್ರಲ್ಲ ನೀವು. ಮಂತ್ರ ಆತ್ಮಕ್ಕೆ, ದೇಹಕ್ಕೆಲ್ಲ. ಸೂತಕ ಇರೋದು ದೇಹಕ್ಕೆ. ಅದಕ್ಕೆ ಭಗವಂತನ ಆಸ್ತಿ ಆತ್ಮ, ಬಾಡಿ ನಮ್ಮ ಆಸ್ತಿ. ಅದೇ ಆತ್ಮ ಭಗವಂತಂದು, ಅವನಿಗೆ ಸೂತಕ ಇಲ್ಲ, ಅವನಿಗೆ ಮಡಿ ಮೇಲ್ಗೆ ಇಲ್ಲ. ಅಂಥದ್ದಲ್ಲಿ ಮುಟ್ಟಾದಾಗ ಮಾಡಬಾರ್ದು, ಮೇಲಿನದ್ದಾಗ ಮಾಡಬಾರ್ದು, ಸತ್ತಾಗ ಮಾಡಬಾರ್ದು ಅಂತೆಲ್ಲ ಹೇಳ್ತೀವಲ್ಲ. ನೀವು ಆಗಲೇ ನೆಗೆಟಿವ್ ಜಾಸ್ತಿ ಆಗೋದು, ಸತ್ತಾಗಲೇ ನೆಗೆಟಿವ್ ಜಾಸ್ತಿ ಇರೋದು, ಮೈನರ್ದಾಗಲೇ ಅವಲೇ ತುಂಬ ಕೆಟ್ಟ ನೆಗೆಟಿವ್ ಎನರ್ಜಿ ಜಾಸ್ತಿ ಇರೋದು, ಅಂಥ ಸಮಯದಲ್ಲಿ ಜಪ ಮಾಡಿಬಿಡ್ಬೇಕು. ಮುದ್ರೆ ಮುಟ್ಟಾದಾಗ ನೀವು ಅನ್ನ ತಿಂತೀರಾ, ಮುಟ್ಟಾದಾಗ ನೀರು ಕುಡಿತೀರಾ, ಮುಟ್ಟಾದಾಗ ಎಲ್ಲ ಬೆರಳಲ್ಲಿ ಮಾಡ್ತೀರಾ, ಎಲ್ಲ ಆ್ಯಕ್ಷನ್ಸ್ ಬೆರಳಲ್ಲಿ ಮಾಡಿದ್ರೆ ಮುದ್ರೆ ಮಾಡ್ತಿದ್ದೀರಲ್ಲ ನೀವಾಗರೆ. ಕಲಿಸ್ಕೊಂಡು ಅನ್ನ ಇದಕ್ಕೆ ಮುಕ್ಕಳ ಮುದ್ರೆ ಅಂತಾರೆ. ಅನ್ನ ತಿನ್ನುವಾಗ ಇದು ಮುದ್ರೆ ಯೂಸ್ ಮಾಡ್ತೀರಿ, ಇದು ಮುಕ್ಕಳ, ಅಲ್ಲುಜ್ಜೋಗೆ ಸೂಚಿ ಮುದ್ರ, ಇದಕ್ಕೆ ಸೂಚಿ, ಅಲ್ಲುಜ್ಜುತ್ತೀರಾ. ಮತ್ತು ಪತಾಕ ಹಸ್ತ ಮುಖ ತೊಳಿತೀರಾ, ಇದು ಮುದ್ರೆ. ಮತ್ತು ಮುಟ್ಟಾದಾಗಲೂ ಸೂತಕದಲ್ಲಿದ್ದ ನೀವು ಕೈಯಲ್ಲಿ ಎಲ್ಲ ಮಾಡ್ತೀರಾ, ಮುದ್ರೆಗಳು ಮಾಡ್ತಿದ್ದೀರಲ್ಲ, ನಿಮಗೇನಾಗಿದ್ದಾಗ ಏನಾಯಿತು? ಏನೂ ಆಗಿಲ್ಲ. ಮಾತಾಡ್ತೀರಾ ಮುಟ್ಟಾದಾಗ, ಸತ್ತಾಗ ಸೂತಕದ ಮೇಲೆ ಮಾತಾಡ್ತೀರಾ? ಮಾತೇ ಮಂತ್ರ, ಆದರೆ ನೀವು ಭಾಷೆ ಇದೆ, ಇದು ದೇವ್ರ ಭಾಷೆ. ಮಂತ್ರ ಹೇಳಿ ತಪ್ಪೇನಾಗತ್ತೆ? ಏನೂ ಆಗಲ್ಲ. ಆತ್ಮಾಂ ಶುದ್ಧ್ಯಂತಾಂ ಜ್ಯೋತಿರ್ಹ ವಿರಾಜ ಪಾಪ ಭೂಯಸಂ. ಆತ್ಮ ಶುದ್ಧ ಇರಬೇಕು. ಆತ್ಮಕ್ಕೆ ಸ್ನಾನ ಮಡಿ ಮೇಲ್ಗೆ ಏನೂ ಇಲ್ಲ, ಅದು ನೋಡೋರಿಲ್ಲ, ಅದು ಫೀಲಿಂಗ್ಸಲ್ಲಿ ಬರುವಂಥದ್ದು. ಅದಕ್ಕೆ ಮುಟ್ಟಾದಾಗ ಮುದ್ರೆ ಮಂತ್ರ ಮಾಡ್ಬೋದು, ಮೈ ನೆರೆದಾಗ ಸೂತಕದಲ್ಲೂ ಮಾಡ್ಬೋದು. ಆವಾಗಲೇ ನೀವು ಮಾಡಿದಷ್ಟು ಕೆಟ್ಟ ದುಷ್ಟಿಗಳು, ಕೆಟ್ಟ ದುಷ್ಟಶಕ್ತಿಗಳ ಬಾಧೆ ನಿಮ್ಗೆ ಬರೋದಿಲ್ಲ.
ಕಾಯ್ತಾ ಇರ್ತದೆ ಇವ್ರು ಯಾವಾಗ ಮಂತ್ರ ನಿಲ್ಲಿಸ್ತಾರೆ, ಯಾವಾಗ ಸುಮ್ಮನೆ ಕೂತಿರ್ತಾರೆ ಅಂತ. ಯಾವಾಗ ನೀವು ಮುದ್ರಾ ಮಂತ್ರ ಮಾಡೋದು ನಿಲ್ಲಿಸ್ಬಿಟ್ರೆ ಪಟ್ಟಂಥ ಭೂತ ಪ್ರೇತಗಳ ಬಾಧೆ, ಇನ್ಯಾವುದೋ ದುಷ್ಟಿದೋಷ, ಶತ್ರುಪೀಡ ಇವೆಲ್ಲ ಅಟ್ಯಾಕ್ ಮಾಡಿಬಿಡುತ್ತೆ. ಯಾಕೆ ನೀವು ಮುದ್ರಾ ಮಂತ್ರ ಹೇಳ್ತಿರ್ವಲ್ಲ, ಸೂತಕ ಅದು ಇದು ಅಂತ ಹೇಳಿ ನೀವು ಬೌಂಡ್ರಿ ಹಾಕ್ಕೊಂಬಿಟ್ಟಿದ್ದೀರಾ, ಅದರಲ್ಲಿ ನೀವು ಮಂತ್ರ ಹೇಳಬೇಕಾಗಿತ್ತು. ಅಟ್ಯಾಕ್ ಆಗೋಲ್ಲ. ಸ್ಮಶಾನ ಸನ್ನಿ ಅಂತ ಬರುತ್ತೆ, ಬಾಣಂತಿ ಸನ್ನಿ ಅಂತ, ರಜಸ್ವಲ ಸನ್ನಿ, ಮುಟ್ಟಾದಾಗ ಸನ್ನಿಗಳು ಬರ್ತದೆ, ಮೈನರ್ದಾಗ ಸನ್ನಿ ಅಂತ ಆಗುತ್ತೆ. ಅದನ್ನೆಲ್ಲ ತಪ್ಪಿಸ್ಬೇಕು ಅಂದರೆ ಮುದ್ರಾ ಮಂತ್ರ ಹೇಳಬೇಕು ನಾವು. ಅದರಿಂದ ನಮ್ಮ ಬೆನ್ನಿಂದಲೇ ಸಾವಿರುವಾಗ ಶರೀರದಲ್ಲಿ ಗೊಣ್ಣೆ ಜೊಲ್ಲು ಮೂತ್ರ ಮಲ ಎಲ್ಲ ಇದ್ದಾಗ ನಾವು ಎಷ್ಟು ಸಲ ಸ್ನಾನ ಮಾಡಿದ್ರೂ ಏನು ಲಾಭ ಇಲ್ಲ. ನಾವು 365 ದಿವಸ ಸಾಯೋವರೆಗೂ ಮೈಲಿಗೆಲೇ ಇರ್ತೀವಿ, ನಾವು ಸೂತಕದಲ್ಲೇ ಇರ್ತೀವಿ. ಯಾಕೆಂದರೆ ಬೆನ್ನಿಂದ ಸಾವಿದೆಯಲ್ಲ, ಬೆನ್ನಿಂದಲೇ ಸಾವು ಕಟ್ಕೊಂಡು ಬಂದಿರುವಾಗ ನಾವು 300 ಸಾಯೋವರೆಗೂ ಸೂತಕದಲ್ಲೇ ಇರ್ತೀವಿ. ನೀವು ಆತ್ಮನ ಪಕ್ಕಕ್ಕೆ ಇಟ್ಬಿಟ್ಟು ಬಾಡಿ ಮೈಂಡ್ಗೆ 3-4 ಸ್ನಾನ ಮಾಡಿ ಎಲ್ಲ ಶಂಟ್ ಕಿಂಟ್ ಹಾಕೊಂಡು ಓಡಾಡಿದ್ರೆ ಏನೂ ಲಾಭ ಇಲ್ಲ. ಅದಕ್ಕೆ ಮುಟ್ಟಾದಾಗ ಮೈನೆರೆದಾಗ ಸೂತಕದಲ್ಲಿದ್ದಾಗೂ ಕೂಡ ಜಪ ತಪ ಮಾಡಿದ್ರೆ ಇನ್ನೂ ಒಳ್ಳೆಯದು, ಸತ್ತವ್ರಿಗೂ ಒಳ್ಳೆಯದಾಗತ್ತೆ, ನಿಮ್ಮ ಮನೆ ಇನ್ನೂ ಬಂದೋಬಸ್ತಾಗತ್ತೆ, ನೆಗೆಟಿವ್ ಎನರ್ಜಿ ಒಳಗೆ ಬರದೇ ಇರೋ ಥರ. ಅದರಿಂದ ಮುದ್ರಾ ಮಂತ್ರ ತಂತ್ರಗಳನ್ನು ನೀವು ಯಾವ ಬೇಕಾದ್ರೂ ಮಾಡ್ಬೋದು. ಇದು ಒಂದು ವಿಶೇಷವಾದಂಥ ವಿದ್ಯೆ. ಒಂದು ಎರಡನೇದು, ನಮ್ಮ ಈ ಶರೀರದಲ್ಲಿ ಒಂದು 12 ದಿನ ಸೂತಕ ಅಂತೇಳಿ 12 ದಿನ ಊಟ ಬಿಟ್ಬಿಟ್ರೆ ಎಲ್ಲ ಸೊತ್ತ ಹೋಗ್ಬಿಡ್ತಾರೆ. ಹಾಗೆ 12 ದಿನದಲ್ಲಿ ಸತ್ತ ಆತ್ಮ ಏನಾದರೂ ಮಾಡ್ಬೋದು ನಮಗೆ, ಅಥವಾ ಬೇರೆ ನೆಗೆಟಿವ್ ಎನರ್ಜಿ ಬರ್ಬೋದು. ಸತ್ತ ನೋಡೋಕೆ ಬಂದಾಗ 100 ಜನ ಬಂದಿರ್ತಾರೆ, 100 ಜನೂ ಪವಿತ್ರವಾಗಿದ್ದಾರ, 100 ಜನೂ ಒಳ್ಳೆ ಚೆನ್ನಾಗಿದ್ದಾರ, ಇಲ್ಲ ಒಬ್ಬನ ಸರ್ಪದೋಷ ಇರುತ್ತೆ, ಒಬ್ಬನಿಗೆ ಇನ್ನೊಂದು ಏನೋ ದೋಷ ಇರುತ್ತೆ, ಇನ್ನೊಂದು ಸ್ತ್ರೀ ಶಾಪ ಇರುತ್ತೆ, ಇನ್ನೊಬ್ಬ ಪುರುಷ ಶಾಪ ಇರುತ್ತೆ, ಇನ್ನೊಬ್ಬ ಬ್ರಾಹ್ಮಣ ಶಾಪ ಇರ್ತದೆ. ಹೀಗೆ ಸತ್ತ ಹೆಣ ನೋಡೋಕೆ ಬಂದಾಗ ಒಬ್ಬೊಬ್ಬರದೊಂದು ದೋಷ ಇದೆ, ಆ ಸತ್ತಿರೋ ಜಾಗದಲ್ಲಿ ನಾವು ಹೋದಾಗ ಆ ದೋಷನೂ ಬರುತ್ತೆ. ಸತ್ತಿರೋ ಹೆಣ ದೋಷ ಏನು ಬಂದಿಲ್ಲ ನಮಗೆ, ಆ ನೋಡೋಕೆ ಬಂದವ್ರ ಕಣ್ದೃಷ್ಟಿ ಅಥವಾ ಅವ್ರು ಮುಟ್ಟಿದ್ದು ನೋಡಿದ ದೋಷ ಬಂದುಬಿಡುತ್ತೆ. ಅದನ್ನು ಹೆಂಗೆ ತೆಗಿತೀರಿ ನೀವು? ಯಾವ ಸ್ಥಾನ ಮಾಡಿ ತೆಗಿತೀರ ಅದನ್ನು? ನೀವು 10 ಸಲ ಸ್ನಾನ ಮಾಡಿ ಹೋಗುತ್ತಾ? ಹೋಗಲ್ಲ. ಅದಕ್ಕೆ ಮನೆಯಲ್ಲಿ ನಾವು ನಿತ್ಯ ಜಪ ತಪ ಮಾಡಬೇಕು. ಎಲ್ಲೂ ಹೇಳಿಲ್ಲ ದೇವರಲ್ಲಿ ಐಕ್ಯ ಆದರೂ ಅಷ್ಟೇ, ಸತ್ತಿದ್ದಾರೆ ಅಂದರೆ ಭಗವಂತನಲ್ಲಿ ಸೇರಿದ್ದಾರೆ ಅಂತ. ಐಕ್ಯ ಆಯಿತು, ಆತ್ಮ ಭಗವಂತನಲ್ಲಿ ಐಕ್ಯ ಆಯಿತು. ಎಲ್ಲಿಂದ ಬಂತೋ ಅಲ್ಲಿಗೆ ಹೋಗೋದ್ರಿಂದ ಸೂತಕ ಎಲ್ಲಿದೆ? ಮೈಲಿಗೆ ಎಲ್ಲಿದೆ? ಇಲ್ಲಲ್ಲ. ಈ ಆತ್ಮ ಭಗವಂತನದಕ್ಕೆ ಹೋಯಿತು. ಶಿವೈಕ್ಯ ಆದರು ಅಂತಾರೆ ವೀರಶೈವದಲ್ಲಿ, ಸತ್ತೋದ್ರು ಅಂತ ಹೇಳಲ್ಲ. ಲಿಂಗಾಯತ ಜಾತ್ರೆ ಒಳ್ಳೆ ಪದ ಯೂಸ್ ಮಾಡ್ತಾರೆ, ಭಾಳ ಖುಷಿಯಾಗುತ್ತೆ. ಏಕತ್ತ ಸತ್ತೋದು ತೀರ್ಕೊಂಡು ಅಂತ ಹೇಳೋ ಶಿವೈಕ್ಯ ಆದರು ಅಂತ ನೋಡಿ, ಎಂಥ ಒಳ್ಳೆ ಪದ. ಈ ಆತ್ಮ ಅವನೆಂಥ ಮಹಾಪಾಪಿಯಾಗಿದ್ದರೂ ಅವನು ಶಿವೈಕ್ಯನಾದರು ಅಂತಾರೆ. ಐಕ್ಯ ಅಂದರೆ ಎಂಥ ಒಳ್ಳೆಯದು. ಮೈಲಿಗೆ ಎಲ್ಲಿ ಬಂತು? ಎಲ್ಲಿಗೆ ಬಂತು? ಅಲ್ಲೇ ಹೋಗಿ ಸೇರ್ತಲ್ಲ, ಮಡಿಯಲ್ಲಿದೆ. ಹಾಗೆ ನೀನು ನದಿ ನೀನು ಸ್ನಾನ ಮಾಡೋ ನೀರು ಪವಿತ್ರ ಇದೆಯಾ? ನಲ್ಲಿ ನೀರಲ್ಲಿ ಎಲ್ಲಿಂದೋ ಬಂತು ನೀರು. ಇದೆಲ್ಲ ನೋಡಿದಾಗ ನೀರು ಪವಿತ್ರ ಇಲ್ಲ, ಗಾಳಿ ಪವಿತ್ರ ಇಲ್ಲ, ಯಾವುದೂ ಪವಿತ್ರ ಇಲ್ಲ. ನಾನು ಆಗಲೇ ಹೇಳಿದೆ ಬಿಗಿನಿಂಗ್ನಲ್ಲಿ, ತಿನ್ನೋ ಆಹಾರ ಕಲ್ಮಶ, ನೀರು ಕಲ್ಮಶ, ಗಾಳಿ ಕಲ್ಮಶ, ಇವೆಲ್ಲ ಮೈಲಿಗೆ ಆಗಿದ್ದಾಗ ನೀವು ಹೇಗೆ ಮಡಿ ಆಗ್ತೀರಿ? ಎಲ್ಲವೂ ಪ್ರತಿಯೊಂದು ಮೈಲಿಗೆ ಇರೋದ್ರಿಂದ ನಾವು ಮೈಲಿಗೆಲೇ ಇದ್ದೀವಿ, ಅದಕ್ಕೆ ನಾವು ಮಡಿ ಆಗೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಮೈಲಿಗೆಲಿದ್ದಾಗಲೇ ಮುದ್ರಾಮಂತ ತಂತ್ರ ಹೇಳ್ಬೋದು ಅಂತ ನನ್ನ ಅನಿಸಿಕೆ. ಇದರಿಂದ ಏನೂ ನಷ್ಟ ಇಲ್ಲ, ಏನೂ ತೊಂದರೆ ಆಗಲ್ಲ, ಏನು ಸೈಡ್ ಎಫೆಕ್ಟ್ ಇಲ್ಲ ಅಂತ ನನ್ನೊಂದು ಅಭಿಪ್ರಾಯ. ಇನ್ನೊಂದು ಪ್ರಶ್ನೆ ಹೇಳಿದರೆ, ನಾನು ಮಂತ್ರ 1-3 ದಿನ ಹೇಳ್ತೀನಿ, ಆಮೇಲೆ ಆಸಕ್ತಿ ಕಮ್ಮಿ ಆಗುತ್ತೆ, ಮತ್ತೆ ಇನ್ನೊಂದು ವಾರ ಬಿಟ್ಟು ತಗೋತೀನಿ, ಏನೋ ಒಂದು ನೆಪ ಹೇಳ್ಕೊಂಡು ಬಿಟ್ಟು ಹೋಗ್ಬಿಡ್ತದೆ, ಸರಿಯಾಗಿ ಬೆಳಗ್ಗೆ ಹೇಳೋಕ್ಕಾಗಲ್ಲ, 4 ಗಂಟೆಗೆ 4 ಗಂಟೆಗೆ ಹೇಳಬೇಕು ಅಂತ ಮಲ್ಕೋತೀನಿ, ಬೆಳಗ್ಗೆ ಹೇಳೋಕ್ಕಾಗಲ್ಲ, ಒಂದು ದಿವಸ ಹೇಳ್ತೀನಿ ಆರಾಮಾಗಿ ಮಾಡ್ತೀನಿ, ಮತ್ತೆ ಇನ್ನೊಂದು ಸಲ ಏನೋ ಪ್ರಾಬ್ಲಮ್ಮು, ಏನೋ ಬೇರೆ ಊರಿಗೆ ಹೋದೆ, ಇನ್ಯಾರೋ ಬಂದರು, ಇನ್ನೇನೋ ಆಯಿತು. ಹೀಗೆ ನಮ್ಮ ಮಂತ್ರ ಸಾಧನೆಗೆ, ಮುದ್ರೆ ಸಾಧನೆಗೆ ಅಡೆತಡೆಗಳು ಬರ್ತಿದೆ ಅಂತ ಹೇಳ್ತಾರೆ. ಇದು ನಿಮ್ಮೊಬ್ಬರಿಗೆ ಇಲ್ಲ, ನನಗೂ ಆಗೈತಿ ಈ ಥರ. ಎಲ್ಲ ಮಹಾನ್ ತಪಸ್ವಿಗಳಿಗೂ, ಸಾಧಕರಿಗೂ, ಸಂತರಿಗೂ, ಪರಮಹಂಸರು, ಅವಧೂತರಿಗೂ ಕೂಡ ಪ್ರಾರಂಭದಲ್ಲಿ ಇದೆಲ್ಲ ಪಾಸ್ ಮಾಡಿಕೊಂಡೇ ಹೋಗ್ಬೇಕು. ನಾವು ಪಾಸ್ ಆಗಬೇಕು ಈ ಪರೀಕ್ಷೆಯಲ್ಲಿ, ಏಕೆಂದರೆ ಒಂದೇ ದಿನ ಕೂತು ಎಲ್ಲ ಬರೋದಿಲ್ಲ. ಅದಕ್ಕೆ ನಿಧಾನವಾಗಿ ನಿಮ್ಗೆ ಯಾವಾಗ ಆಗುತ್ತೋ ಆವಾಗ ಇದನ್ನು ನಿಮ್ಮ ರಕ್ತಕ್ಕೆ ಸೇರ್ಸೋಕ್ಕೆ ಟ್ರೈ ಮಾಡಿ. ನರನಾಡಿಗಳೇ ಆ ಶಬ್ದದ ಅಲೆಗಳು ಹೋಗ್ಲಿಕ್ಕೆ ಶುರು ಮಾಡಿ. ಈಗ ನಾನು ಆಗಲೇ ಹೇಳ್ತಿದ್ದೆ, ನಮಗೆ ಚೈತನ್ಯ ಕಮ್ಮಿ ಆದಾಗ ಅಡೆತಡೆಗಳು ಬರುತ್ತೆ. ಚೈತನ್ಯ ಅಂದ್ರೇನು? ಬಾಡಿನಲ್ಲೆಲ್ಲ ಮೈಂಡಲ್ಲಿ ಚೈತನ್ಯ ಕಮ್ಮಿ ಆದಾಗ ಯಾರ್ದೋ ಕಣ್ದೃಷ್ಟಿ ಇರ್ತದೆ, ನಾನು ಜಪ ಮಾಡ್ತಿರ್ತೀನಿ, ಯಾರೋ ನಾನು ಜಪ ಮಾಡೋದು ನೋಡ್ಬಿಡ್ತಾರೆ, ಅಯ್ಯೋ ಜಪ ಮಾಡ್ತಿದ್ದಾರೆ ಅಂದರೆ ಕಣ್ದೃಷ್ಟಿ ಬಿತ್ತು, ಬ್ರೈನ್ಗೆ ಚೈತನ್ಯ ಹೊರಟೋಯ್ತು. ಏನ್ರಿ ಅವರು ಅದೆಲ್ಲ ಕಲ್ತ್ಕೊಂಡಿದ್ದಾರೆ, ಆ ಅದು ಆ ಮಂತ್ರ ಈ ಮಂತ್ರ ಎಲ್ಲ ಮಾಡ್ತಾರೆ, ಮುದ್ರೆ ಮಾಡ್ತಾರೆ, ಏನು ವಿಷಯ ತಿಳ್ಕೊಂಡಿದ್ದಾರೆ ಅಂದರೆ ಮುಗ್ದೋಯ್ತು, ಚೈತನ್ಯ ಹೊರಟೋಯ್ತು. ದೃಷ್ಟಿ ಚೈತನ್ಯ ಬರಬೇಕು, ಆ ಚೈತನ್ಯ ಬರೋದಿಲ್ಲಿಂದ ಮೈಂಡಿಂದ. ಅದಕ್ಕೆ ನಾವು
ದಿನನಿತ್ಯ ಒಂದು ಕೂತಾಗ ನಿಂತಾಗ ಅಡುಗೆ ಮಾಡುವಾಗ ಕಸ ಗುಡಿಸುವಾಗ ಐಂ 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 ಅಂತ ಸರಸ್ವತಿ ಬೀಜಾಕ್ಷರ, ಸರಸ್ವತಿ ಉಸಿರಾಟದ ಶಬ್ದ ಅದು ಐಂ ಐಂ ಅನ್ನೋ ಅಕ್ಷರ ಹೇಳ್ತಾ ಇರಬೇಕು ಬೀಜಮಂತ್ರ. ಆಗ ಮೂರು ದಿನ ಮಾಡಿದೆ ಮತ್ತೆ ನಿಂತೋಯ್ತು, ಒಂದು ವಾರ ಮಾಡಿದೆ ಮತ್ತೆ ನಿಂತೋಯ್ತು, ಇನ್ನೆಲ್ಲೋ ಟೂರ್ಗೆ ಹೋದೆ, ಇನ್ನೊಂದು ಮದುವೆಗೆ ಹೋದೆ, ಇನ್ನೊಂದು ಟ್ರಾವೆಲ್ ಮಾಡಿದೆ. ಹೀಗೆ ಎಲ್ಲೇ ಕೂತಿದ್ರು ಎಲ್ಲೇ ಮಾಡ್ತಿದ್ರು ಎಲ್ಲೇ ಹೋಗುವಾಗಲೂ ಕೂಡ ಮನಸ್ಸಲ್ಲಿ ಆವತ್ತಿನ ದಿವಸ ನೀವು ಏನು ಜಪ ಮಾಡಬೇಕು ಅಂತ ನಿರ್ಧಾರ ಮಾಡಿದಿರೋ ಅದು ಮಾಡಲೇಬೇಕು. ಆಗಲೇ ನಿಮಗೆ ಎಲ್ಲ ತೊಂದರೆ ನಿವಾರಣೆ ಆಗೋದು. ಅದಕ್ಕೆ ಮನಸ್ಸು ಕಂಟ್ರೋಲ್ ಮಾಡಲಿಕ್ಕೆ ಅವರಿವ್ರ ದೃಷ್ಟಿದೋಷ ಬಿದ್ದಿರೋದ್ರಿಂದ ಅವ್ರು ಹಂಗೆ ಮಾಡಿಬಿಡ್ತಾರೆ ನೋಡಿ, ಆ ಮಂತ್ರ ಹೇಳ್ತಾರೆ ನೋಡಿ, ಅವ್ರು ಅದು ಗೊತ್ತು ಅಂತ ಕಣ್ದೃಷ್ಟಿ. ಕಣ್ದೃಷ್ಟಿಯಿಂದ ನಮಗೆ ಅದು ಒಂದು ದಿವಸ ಮಾಡಿದೆ ಒಂದು ದಿವಸ ಮಾಡೋಕ್ಕಾಗಲ್ಲ, ಒಂದು ವಾರ ಮಾಡ್ತೀವಿ ಒಂದು ವಾರ ಮಾಡೋಕ್ಕಾಗಲ್ಲ. ಅದಕ್ಕೆ ಯಾರ ಮುಂದೆ ತೋರಿಸ್ಕೋಬಾರ್ದು ನಾವು. ನಮಗೆ ಮಾಡೋದು ಅವ್ರು ಯಾವಾಗ ಹೇಳ್ತಾರೆ, ಎಷ್ಟೊತ್ತಿಗೆ ಗೆದ್ದೇಳ್ತಾರೆ, ಯಾವ ಥರ ಹೇಳ್ತಾರೆ, ಹೆಂಗೆ ಹೇಳ್ತಾರೆ ಅಂತ ಯಾರಿಗೂ ಗೊತ್ತಾಗಲೇಬಾರ್ದು. ನಿಮ್ಮ ಮನೆ ಮಂದಿಯವ್ರಿಗೆ ಗೊತ್ತಾಗಬಾರ್ದು. ಆ ಥರ ಸೀಕ್ರೆಟ್ಟಾಗಿ ಸಾಧನೆ ಸೀಕ್ರೆಟ್ ಆಗಿರಬೇಕು, ಸಾಧನೆ ರಹಸ್ಯ ಇರಬೇಕು. ಬಹಿರಂಗ ಪಟ್ಟರೆ ದೃಷ್ಟಿದೋಷದಿಂದ ಸ್ಟಾಪ್ ಆಗಿಬಿಡುತ್ತದೆ. ಬಹುಶಃ ಇದಿರ್ಬೋದು. ಸಾಧನೆ ಮಾಡುವಾಗ ಯಾರಿಗೂ ತೋರಿಸ್ಬಾರ್ದು ನಾವು, ದೃಷ್ಟಿ ಆಗಿಬಿಡ್ತದೆ. ದೃಷ್ಟಿಯಿಂದ ನಮ್ಗೆ ಆ ಮಧ್ಯೆ ಅಡೆತಡೆಗಳಾದ. ಅದರಿಂದ ನನ್ನ ಮನಸ್ಸಿಗೆ ಟ್ರೈನಿಂಗ್ ಕೊಡಬೇಕು ಮಂತ್ರದಿಂದ. ಏನಂತ ಐಂ 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 ಅಂತಂದರೆ ನೀವೇನು ಮಾಡಬೇಕು ಅಂತಿದ್ರೂ ಅದು ಮಾಡಿಸ್ಬಿಡುತ್ತೆ. ಮೈಂಡ್ ಇಂಟಲೆಕ್ಟ್ ನಮ್ಮ ಚೈತನ್ಯ, ಮೈಂಡ್ಗೆ ಚೈತನ್ಯ ತುಂಬ ಶಕ್ತಿ ಐಂ ಅಂತ. ನಂಬರ್ ಒನ್, ಈ ನನಗೆ ಹಳೆ ಕರ್ಮಗಳೆಲ್ಲ ಇವೆ, ಯಾವ್ಯಾವುದು ಜನ್ಮದೆಲ್ಲ ಕರ್ಮ, ಈ ಮಂತ್ರ ಹೇಳಕ್ಕೆ ಬಿಡ್ತಿಲ್ಲ. ಭದ್ರಕಾಳಿ ಪ್ರತ್ಯಂಗಿರ ಮಂತ್ರ ಹೇಳಕ್ಕೆ ಬಿಡ್ತಿಲ್ಲ, ಅಥವಾ ನರಸಿಂಹರ ಮಂತ್ರ ಹೇಳಕ್ಕೆ ಬಿಡ್ತಿಲ್ಲ, ಅಥವಾ ಬೇರೆ ಯಾವ ಮಂತ್ರ ನೀವು ಹೇಳಬೇಕು ಅಂತಿದ್ರು ಆ ಮುದ್ರೆ ಮಂತ್ರ ಮಾಡೋಕ್ಕೆ ಬಿಡ್ತಿಲ್ಲ. ಅದಕ್ಕೆ ಸೋಲ್ ಒಳಗಡೆ, ಸೋಲಲ್ಲಿ ಜೀವಾತ್ಮದಲ್ಲಿ ಬೇಕಾದಷ್ಟು ಶಾಪ ಪಾಪಗಳು ತುಂಬಿಕೊಂಡಿದೆ. ಅದಕ್ಕೆ ಬಿಗ್ನರ್ಸಲ್ಲಿ ಏನು ಮಾಡಬೇಕು, ಯಾಕೋ ನೋಡಿ ಆ ಮಂತ್ರ ಹೇಳ್ತಿದ್ದೆ ನನಗೆ ಯಾಕೋ ಅಡ್ಜಸ್ಟ್ ಆಗಲಿಲ್ಲ, ನಿದ್ದೆ ಬಂತು, ಹಾಕ್ಲಿಕ್ಕೆ ಬಂತು, ಹಾಗೆ ಮಲ್ಕೊಂಬಿಟ್ಟೆ. ಆ ಮಂತ್ರ ಹೇಳಿದ್ಮೇಲೆ ನನಗೆ ಯಾಕೋ ತೊಂದರೆ ಆಯಿತು ಅಂದರೆ ಅದಕ್ಕೆ ವಿರುದ್ಧವಾದಂಥ ದೋಷ ನಮ್ಮ ಜಾತಕದಲ್ಲಿದೆ, ಸೋಲಲ್ಲಿದೆ, ಆತ್ಮದಲ್ಲಿದೆ, ಜೀವಾತ್ಮದಲ್ಲಿದೆ. ಆ ಜೀವಾತ್ಮದಲ್ಲಿರೋ ಆ ಇಂಪ್ಯೂರಿಟೀಸನ್ನು ತೆಗಿಬೇಕು ಅಂದರೆ, ನಮ್ಮ ಸೋಲಲ್ಲಿರೋ ಇಂಪ್ಯೂರಿಟೀಸ್ ತೆಗಿಬೇಕು ಅಂತಂದರೆ ಹಂಸಃ 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 ಹಂಸಃ. ಯಾರ್ಯಾರು ಮುದ್ರಾವತ್ರ ನಿರಂತರ ಮಾಡೋಕ್ಕಾಗ್ತಿಲ್ಲ, ಮಧ್ಯ ಮಧ್ಯೆ ಬ್ರೇಕ್ ಸಿಗ್ತಾ ಇದೆ, ಬ್ರೇಕ್ ಆಗ್ತಿದೆ, ಅಡೆತಡೆಗಳು ಬರ್ತಿದೆ, ಮನೆಯವರಿಂದ ಇರ್ಬೋದು, ಟ್ರಾವೆಲ್ ಮಾಡೋದ್ರಿಂದ ಅಥವಾ ರೋಗ ಬಾಧೆಯಿಂದ ನಾವು ಮಾಡೋಕ್ಕಾಗ್ತಿಲ್ಲ ಅಂದರೆ ಮೊದಲು ಒಂದು ಒಂದು ತಿಂಗಳು ಅಥವಾ 15 ದಿವಸ ಹಂಸಃ 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 ಅಂತ ಹೇಳಬೇಕು. ಐಂ ಅಂದರೆ ಮೈಂಡಿಗೆ ತೇಜಸ್ಸು, ಹಂಸಃ ಅಂದರೆ ಆತ್ಮಕ್ಕೆ ತೇಜಸ್ ಸಿಗ್ತಾ ಇದೆ, ಆತ್ಮಕ್ಕೆ ತೇಜಸ್. ಆಗ ನಿಮ್ಗೆ ಅರಿವಿಲ್ದಂಗೆ ನೀವು ಯಾವ ಮಂತ್ರ ಸಿದ್ಧಿ ಮಾಡ್ಕೋಬೇಕು, ಸಾಧನೆ ಮಾಡ್ಕೋಬೇಕು ಅಂತಿದ್ದೀರೋ ಅದು ಸಿದ್ಧಿ ಆಗಿಬಿಡುತ್ತೆ. ಇದು ನನ್ನ ಅನುಭವದ ಮಾತು. ಮೈಂಡ್ಗೆ ಐಂ ಅಂತೇಳಿ, ಆತ್ಮಕ್ಕೆ ಆತ್ಮ ನೀವು ನೋಡೇ ಇಲ್ಲ, ಬಟ್ ಹಂಸಃ ಹಂಸ ಹೇಳ್ತಾ ರೀ. ಆಗ ಓ ಜನ್ಮದು ಯಾವುದೋ ಒಂದು ಶಾಪ ಇವತ್ತು ಗಣಪತಿ ಮಂತ್ರ ಹೇಳಕ್ಕೆ ಬಿಡ್ತಿಲ್ಲ, ಯಾವುದೋ ಜನ್ಮದ ಒಂದು ಶಾಪ ಇವತ್ತು ದುರ್ಗಾದೇವಿ ಮಂತ್ರ ಹೇಳಕ್ಕೆ ಬಿಡ್ತಿಲ್ಲ. ಹಾಗಾದರೆ ಆತ್ಮ ತಡೀತಾ ಅದೇ ಅದು ಹೇಳಿಬೇಡ, ನಿಂಗೆ ಹೇಳಿದ್ರೆ ಒಳ್ಳೇದಾಗ್ಬಿಡ್ತದಲ್ಲ. ಹಾಗಾದ್ರೆ ಕರ್ಮ ನೋಡೋರು ಯಾರು, ನಡೆಸೋರು ಯಾರು, ಅನುಭವಿಸೋರು ಯಾರು ಅಂತ ಪ್ರಶ್ನೆ ಮಾಡುತ್ತೆ ಆತ್ಮ. ಆಗ ಆತ್ಮಕ್ಕೆ ತೃಪ್ತಿ ಕೊಡಬೇಕು, ಲಂಚ ಕೊಡಬೇಕು. ಯಾವ ಥರ ಹಂಸಃ 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 ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದರೆ ನಿಮಗೇನಾಗುತ್ತೆ, ನಿಧಾನಕ್ಕೆ ಆ ದೋಷ ನಿವಾರಣೆ ಆಗುತ್ತೆ. ಕಾರ್ಮಿಕ್ ಎಮೋಷನ್ಸ್ ಎಲ್ಲ ನಿಧಾನಕ್ಕೆ ಹೊರಟೋಗುತ್ತೆ. ನನಗೆ ಬೆಳಗ್ಗೆ ಇದ್ದರೆ ಚಳಿ, ಬೆಳಗ್ಗೆ ಇದ್ದರೆ ಏನು ಮೈಕೈ ನೋವು, ಮತ್ತೆ ಏನು ಸುಸ್ತು ಸಂಕಟ, ನಂಗೆ ಮಂತ್ರ ಮಾಡೋಕ್ಕೆ ಆಗ್ತಿಲ್ಲ, ಆಸೆ ಇದೆ ಅಂತೆಲ್ಲ ಹೇಳ್ತಾರಲ್ಲ, ಅದಕ್ಕೆ ಯೂನಿವರ್ಸಲ್ ಎನರ್ಜಿ ಇದೆಯಲ್ಲ, ಪರಮಾತ್ಮನ ಎನರ್ಜಿ. ಸೋಲ್ ಎನರ್ಜಿ ಹಂಸಃ, ಮೈಂಡ್ ಎನರ್ಜಿ ಐಂ ಅಂತ. ಈ ಪರಮಾತ್ಮನ ಎನರ್ಜಿ ಇದೆಯಲ್ಲ, ಗಾಳಿ ಬೆಳಕು ಬೆಟ್ಟ ಗುಡ್ಡ, ಈ ಜಗತ್ತಿನ ಒಂದು ಎನರ್ಜಿ ಇದೆ, ಪರಮಾತ್ಮದ ಒಂದು ಜೀವಶಕ್ತಿ ಇದೆ, ಅದು ಪರಮಾತ್ಮದೊಂದು ಶಕ್ತಿ. ಆ ಯೂನಿವರ್ಸಲ್ ಸೋಲ್ ಅಂತ ಕರೀತಾರಕ್ಕೆ ಪರಮಾತ್ಮನ ಆತ್ಮ ಅದು ಯಾವುದಲ್ಲಿದೆ, ಓಂ ಅನ್ನೋದಲ್ಲಿದೆ. ಅದಕ್ಕೆ ನನಗೆ ಯಾವ್ಯಾವ ಮಂತ್ರ ಹೇಳಬೇಕು ಅಂತೆಲ್ಲ ಬರ್ಕೊಂಡಿದ್ದೀನಿ, ನೀವು ಟಿ ವಿಲಿ ತೋರಿಸೋದೆಲ್ಲ ಬರೆದಿಟ್ಟಿದ್ದೀನಿ, ಅದು ಯಾವುದು ಹೇಳೋಕ್ಕಾಗ್ತಿಲ್ಲ ಅಂತಂದಾಗ ಬರೀ ಒಂದು 15-20 ದಿವಸ ಓಂ 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 ಹೇಳಿ. ಆಗ ಪ್ರಕೃತಿಯಿಂದ ಆಗಲಿ, ಸರೌಂಡಿಂಗ್ಸಲ್ಲೇ ಆಗಲಿ, ನಿಮ್ಮ ಮನೆಯವರಿಂದನೇ ಆಗಲಿ, ಯಾರಿಂದ ಆಗಲಿ, ಆ ಓಂಕಾರ ಬಾಯಿ ಮುಚ್ಚಿಸ್ಬಿಡುತ್ತೆ. ಓಂಕಾರ ನಮ್ದಲ್ಲ, ಓಂಕಾರ ಪರಮಾತ್ಮನ ಆತ್ಮ, ಅಕಾರ ಉಕಾರ ಮಕಾರಗಳ ಸಂಯೋಗದಿಂದ ಆಗಿರುವಂಥದ್ದು. ಆ ಓಂಕಾರ ನಮ್ಮನ್ನು ಎಷ್ಟೋ ಕೆಲಸ ಮಾಡಿಸುತ್ತೆ. ಬರೀ ಓಮ ಒಂದೇ ಸಾಕು ಚೆನ್ನಾಗಿ ಹೇಳಿಬಿಟ್ರೆ. ಅದರಿಂದ ನಾನು ಅಮೆರಿಕದಲ್ಲಿದ್ದಾಗ ಒಬ್ಬ ವ್ಯಕ್ತಿ ನನ್ನ ಹತ್ರ ಬಂದು, ನಾನು ಓಂ ಹೇಳ್ತೀನಿ ಕೇಳಿಯಿಂದ, ಅವನು ಕ್ರಿಶ್ಚಿಯನ್ನು ರಾಬರ್ಟ್ ಅಂತ,
ಅವನು ನಮ್ಮ ಯಾವುದೋ ಅನಿರೀಕ್ಷಿತ ಭೇಟಿ ಆಯಿತು, ಫ್ರೆಂಡ್ ಆದ್ವಿ. ಅವನು ಹೇಳ್ತಾನೆ ಓಂ ಅನ್ನೋದು ಹೇಳಿ 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 ಅವನು ಇಡೀ ಅವನು ಸ್ಪೀಕರ್ಸು ಅವನ ಮನೇಲಿ ಇಂಟ್ರೋ ಕೆಲವು ಐಟಮ್ಸಲ್ಲಿ ಅಲ್ಲಾಡೋದು, ಅವ್ನು ಕೂತ್ಕೊಂಡು ಎಲ್ಲೋ ಹೇಳಿದ್ರೆ ಎಲ್ಲೋ ಅಲ್ಲಾಡೋದು. ಆ ಲೆವೆಲಿಗೆ ಅವನು ಹೇಳ್ತಾ ಇದ್ದ ಓಂಕಾರ ಅಷ್ಟು ಚೆನ್ನಾಗಿ ಕಲ್ತಿದ್ದ ಒಬ್ಬ ಕ್ರಿಶ್ಚಿಯನ್ ಹುಡುಗ ಅವನು ಓಂಕಾರ ಹೇಳ್ತಾ ಇದ್ದರೆ ನಮ್ಮ ಬಾಡೀಲಿ ಎಷ್ಟೋ ಎನರ್ಜಿ ಡಿಸ್ಚಾರ್ಜ್ ಆಯಿತು, ನೆಗೆಟಿವ್ ಎನರ್ಜಿ ಆ ಲೆವೆಲಿಗೆ. ಅದರಿಂದ ನಮ್ಮ ಯೂನಿವರ್ಸಲ್ ಸೋಲನ್ನು ನಮ್ಮ ಸೋಲಿಗೆ ಕನೆಕ್ಟ್ ಮಾಡಬೇಕು ಅಂದರೆ ಓಂ ಅಂತ, ಓಂ ಐಂ ಹಂ ಸಹ, ಬಾಡಿ ಮೈಂಡ್ ಸೋಲ್ಗೆ ಆಯಿತು. ಆಗ ಬಾಡಿ ಸೋಮಾರಿತನ ಹಾಕ್ಲಿಕ್ಕೆ ನಿದ್ದೆ ಬರೋದು, ಕೂತಾಗ ಮಂಡಿ ನೋವು ಬರೋದು, ಕೈಕಾಲು ನೋವು ಬರೋದು, ಜಪ ಮಾಡೋಕ್ಕೆ ಕಾಲೆಲ್ಲ ಹಿಡ್ಕೊಂಬಿಡುತ್ತೆ, ಕೂರೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ರಾಗ ಹಂ ಸಹ ಹಂ ಸಹ ಹೇಳ್ಬೇಕು. ಅದಕ್ಕೆ ಈ ಮೂರು ಸೇರಿಸಿಬಿಟ್ರೆ ಓಂ ಐಂ ಹಂ ಸಹ, ಓಂ ಐಂ ಅಂ ಸಹ, ಬಾಡಿ ಮೈಂಡ್ ಎಲ್ಲ ಕ್ಲೀನ್ ಆಯಿತು. ನೀವು ಆವಾಗ ಎಂತಿಂಥ ಜಪಗಳು ಮಾಡಿ ಎಕ್ಸ್ಪರ್ಟ್ ಆಗಿಬಿಡ್ಬೋದು, ಸಾಧಕರಾಗ್ಬೋದು. ಎಕ್ಸ್ಪರ್ಟೈಸೇಷನ್ ಆಗಬೇಕು ಅಂದರೆ ಮೊದಲು ಈ ಬೇಸಿಕ್ ಈ ಪ್ರಿಲಿಮಿನರಿ ಈ ಗಲೀಜೆಲ್ಲ ತಗೋಬೇಕು. ಅದಕ್ಕೆ ಓಂ ಐಂ ಅಂ ಸಹ, ಐಮು ಮನಸ್ಸಿಗೆ, ಹಂಸ ನಮ್ಮ ಆತ್ಮಕ್ಕೆ, ಮತ್ತು ಓಂ ಎಲ್ಲಿಂದ ಬರ್ತಿದೆ, ಯೂನಿವರ್ಸಿಂದ. ಅದೇ ನಮ್ಮ ಏನೇನು ವೀಕ್ನೆಸ್ ಇದೆಯೋ ಆ ಓಂಕಾರ ತೆಗೆದಾಕತ್ತೆ. ನಮ್ಮಲ್ಲಿ ಏನೇನು ಪ್ರಾಬ್ಲಮ್ ಇದೆಯೋ ಆ ಓಂಕಾರ ತೆಗೆದು, ಅತ್ತೆದು ಗಂಡದ ಮಗನದು ಏನೇನಿದೆ ಗೊತ್ತಿಲ್ಲ, ನನ್ನ ಸಾಧನೆಗೆ ಅಡ್ಡ ಬರ್ತಿದೆ ಅಂದರೆ ಓಂ ಐಂ ಅಂ ಸಹ ಜಪ ಮಾಡಿ ಅಂತ ಹೇಳುತ್ತೆ. ಬಹುಶಃ ನಾನು ಹೇಳಿದ ನಿಮಗೆ ಅರ್ಥ ಆಯಿತು ಅನಿಸುತ್ತೆ. ಬಹುಶಃ ಈ ನಾಲ್ಕು ಪ್ರಶ್ನೆಗೆ ನನ್ನದೇ ಆದಂಥ ಅನುಭವದ ಉತ್ತರ ಕೊಟ್ಟಿದ್ದೀನಿ. ಆದರೂ ಎಲ್ಲೋ ಒಂದು ಕಡೆ ನನಗೆ ಅನಿಸುತ್ತೆ ನಾವು ಇದನ್ನು ಭಾಳ ಸೀರಿಯಸ್ಸಾಗಿ ತೊಗೊಂಡಿಲ್ಲ ಅನಿಸುತ್ತೆ. ಆಸ್ತಿ ಮಾಡೋದ್ರಲ್ಲಿ ತಲೆ ಓಡುತ್ತೆ, ಊಟ ಮಾಡೋದ್ರಲ್ಲಿ ಏನು ಮಾಡಬೇಕು, ಎಲ್ಲಿ ತಿನ್ನಬೇಕು, ಹೆಂಗೆ ಮಲ್ಕೋಬೇಕು, ಯಾರು ನೋಡಬೇಕು, ಯಾರು ಮೋಸ ಮಾಡಬೇಕು, ಯಾರು ಹೊಡಿಬೇಕು, ಯಾರು ಮನೆ ಹಾಳು ಮಾಡಬೇಕು ಅಂತ ಪ್ಲ್ಯಾನ್ ಪಟ 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 ಅಂತ ನಮ್ಮ ಬ್ರೈನಲ್ಲಿ ಬ್ಯಾಕ್ ಆಫ್ ದಿ ಮೈಂಡ್ ಓಡಾಡ್ತಿರ್ತದೆ. ಅದಕ್ಕೆಲ್ಲ ಟೈಮ್ ಸ್ಪೆಂಡ್ ಮಾಡ್ತೀವಿ. ನನ್ನ ಆತ್ಮಕ್ಕೆ ಅಂಟ್ಕೊಂಡಿರುವಂಥ ಶಾಪ ಪಾಪಗಳು ಅದನ್ನು ತೆಗೆದು ಬಿಸಾಕ್ಬಿಟ್ಟು ಪರಿಪೂರ್ಣವಾಗಿ ಪ್ಯೂರಾಗಿ ನಾನು ಭಗವಂತನಲ್ಲಿ ಸೇರಬೇಕು ಅನ್ನೋ ಒಂದು ಅಭಿಲಾಷೆ ಯಾರಿಗೂ ಇಲ್ಲ. ಇವನು ಸನ್ಯಾಸಿ ಮಠಾಧಿಪತಿಗಳಿಗೂ ಕೂಡ ಈಗ ವ್ಯಾಮೋಹ ಜಾಸ್ತಿ ಆಗಿಬಿಟ್ಟಿದೆ. ಇನ್ನೊಂದು ಕಾಲೇಜ್ ಕಟ್ಟೋಣ, ಇನ್ನೊಂದು ಮಾಡೋಣ, ಇನ್ನೊಂದಷ್ಟು ಇದು ಮಾಡೋಣ, ಇನ್ನೊಂದಷ್ಟು ಆಸ್ತಿ ಮಾಡೋಣ, ಎಲ್ಲ ಮಾಡ್ತೀರಾ. ಸಾಧನೆ ಮಾಡಲಿಕ್ಕೆ ನಮಗೆ ಕಮಿಟ್ಮೆಂಟ್ ಜಾಸ್ತಿ ಆಗಿಬಿಟ್ಟಿದೆ. ಒಬ್ಬ ಯಾವನೊಬ್ಬ ಶ್ರೀಮಂತ ನಂತರ ಬಂದು ಕೇಳ್ತಾನೆ ನನಗೆ ಮೋಕ್ಷಕ್ಕೆ ದಾರಿ ಬೇಕು, ನನಗೆ ಸ್ಪಿರಿಚುಯಾಲಿಟಿಲಿ ಭಾಳ ಇದು ಮಾಡಬೇಕು, ನಾನು ನಿಮ್ಮ ಸೇವೆ ಮಾಡಿಕೊಂಡು ಒಂದು ಸ್ವಲ್ಪ ಎಲ್ಲ ಕಲಿಸ್ಕೊಡಿ ಅಂತ. ಹಂಗಂತ ಹೇಳ್ತಾರೆ ನನ್ನ ಮುಂದೆ ಹೋದರೆ, ಅಯ್ಯೋ ಆ ಸೈಟಿಗೆ ನನಗೆ ಇನ್ನೊಂದು ತೊಗೋಬೇಕು ಅಂತ ಇದ್ದೆ, ನಾನು ಇನ್ನೊಂದು ಮನೆ ಕಟ್ಸ್ಬೇಕು ಅಂತ ಇದ್ದೀನಿ. ಅವ್ನಿಗೆ ಇನ್ನೂ ವ್ಯಾಮೋಹ, ಅದು ಮಾಡಬೇಕು ಇದು ಮಾಡಬೇಕು ಅದೆಲ್ಲ ತೊಗೊಳ್ಬೇಕು ಅಂತ ಆಸೆ ಇದ್ದಾಗ ಸಾಧನೆಗೆ ಮನಸ್ಸು ಬರೋದಿಲ್ಲ. ಅಲ್ಲಿ ಆಸೆ ತೀರಿಸ್ಕೋಬೇಕು, ಇಲ್ಲಿ ಸಾಧನೆ ಕೊಡಬೇಕು, ಇಲ್ಲ ಅದನ್ನೆಲ್ಲ ಬಿಟ್ಬಿಡಬೇಕು, ಇಲ್ಲ ಸಾಧನೆ ಮಾಡಬೇಕು. ಇಲ್ಲಿ ಏನಾಗಿದೆ, ಎಲ್ಲ ಬೇಕು, ಪವರ್ಡ್ ಆಗಬೇಕು ಮನೇಲಿ ಎಲ್ಲ, ಅವ್ರ ಸಮಸ್ಯೆ ಎಲ್ಲ ಪಟಪಟ ಅಂತ ಮಾಯ ಆಗಿಬಿಟ್ಟು ಪವರ್ಡ್ ಆಗಬೇಕು. ಆದರೆ ಈ ಈ ಸಮಸ್ಯೆ ಹೆಂಗೆ ಬಂತವ್ರಿಗೆ, ಪೂರ್ವ ಜನ್ಮದ್ದು ಈ ಜನ್ಮದ್ದು ಬಂದಿದೆ, ಅದನ್ನು ಕಳ್ಕೊಳ್ಳೋಕ್ಕೆ ಮಾರ್ಗ ತೋರಿಸ್ತಾ ಇದ್ದೀನಿ ವಿನಃ ಪವಾಡ ಮಾಡೋ ಕ್ರಮಕ್ಕೆಲ್ಲ ಆಗೋದಿಲ್ಲ. ಮಾಡಬಾರ್ದು ಪವಾಡ, ಯಾಕೆ ಮಾಡಬೇಕು, ಅತ್ತು ಕೊಲೆ ಮಾಡಿಬಿಟ್ಟು ಅವನಿಗೆ ಮೋಕ್ಷ ಕೊಟ್ಬಿಡೋಕ್ಕಾಗತ್ತಾ? ಹಾಗಾದ್ರೆ ದಿನ ಜಪ ತಪ್ಪ ಸಂಧ್ಯಾ ವಂದನ ಸಾಲಿಗ್ರಾಮ ಪೂಜೆ ಅಗ್ನಿಹೋತ್ರ ಮಾಡೋರಿಗೆ ಮೋಕ್ಷ ಇಲ್ಲ, ಹತ್ತು ಕೊಲೆ ಮಾಡೋರಿಗೆ ಮೋಕ್ಷ ಹೆಂಗೆ ಸಿಗುತ್ತೆ? ಅವನೆಂಥ ದೇವರಿಗೆ ಮೋಕ್ಷ ಕೊಡೋನು ಕೊಲೆಗಾರನಿಗೆ, ತಪ್ಪಲ್ವಾ? ಹಾಗೇ ನಮ್ಮ ಜಾತಕರು ಬೇಕಾದ ಶಾಪ ಪಾಪಗಳನ್ನು ಮಾಡಿಬಿಟ್ಟು ಬಂದುಬಿಟ್ಟು ಪವಾಡ ಮಾಡಿಬಿಡಿ ಲಕ್ಷ್ಮೀ ಶ್ರೀನಿವಾಸ ಅಂದರೆ ಪವಾಡ ಯಾಕೆ ಮಾಡಬೇಕು? ಲಕ್ಷ್ಮೀ ಶ್ರೀನಿವಾಸ್ ಪವಾಡ ಮಾಡಿದಂಥ ನೀವು ಕೊಲೆ ಮಾಡಿರೋ ಪುಣ್ಯ, ನಿಮ್ಮ ಕೊಲೆ ಮಾಡಿರೋದು, ದರೋಡೆ ಮಾಡಿರೋದು, ಲಂಚ ತೊಗೊಂಡಿರೋದು, ಮೋಸ ಮಾಡಿರೋದು, ಮಾಡಬಾರ್ದು ಎಲ್ಲ ಕೆಲಸ ಮಾಡಿದ್ರಲ್ಲ, ಅದನ್ನು ಯಾರು ತೊಗೋತಾರೆ ನಿಮ್ಮಿಂದ? ಆಯಿತು, ನಿಮ್ಮಿಂದ ಎಲ್ಲ ತೊಗೊಂಡು ಎಲ್ಲಿ ಕಳಿಸ್ಲಿ ಅದನ್ನು? ನಾನು ಯಾರು ತೊಗೋತಾರೆ ಅದನ್ನು? ಯಾರು ತೊಗೊಳ್ಳಲ್ಲ. ಅದಕ್ಕೆ ನಾನು ಹೇಳೋದು, ಮನೆಗೊಬ್ಬ ಮಾಂತ್ರಿಕ, ಮನೆಗೊಬ್ಬ ತಾಂತ್ರಿಕ, ಮನೆಗೊಬ್ಬ ಯಾಂತ್ರಿಕ ಆದರೆ ನೀವೇ ಪವಾಡ ಮಾಡಿ ನಿಮ್ಮ ನಿಮ್ಮ ಕರ್ಮ ನೀವೇ ಸುಟ್ಟು ಭಸ್ಮ ಮಾಡಿಬಿಡಿ, ನೀವು ಅರ್ಥ ಮಾಡಿಬಿಡಿ, ಎಲ್ಲೂ ಹೋಗಬೇಡಿ. ಸಾಧನೆ ಮಾಡಬೇಕು ಅಂದರೆ ಕಮಿಟ್ಮೆಂಟ್ ಇರಬೇಕು. ಇದು ಹಂಗಲ್ಲ, ಒಂದೆರಡು ದಿನ ಜಪ ಮಾಡಿಬಿಟ್ಟು ಅಲ್ಲಿ ಸಿನಿಮಾಗೆ ಹೋಗೋದು, ಅವನು ಕರ್ಕೊಂಡು ಹೋಗೋದು, ಅವ್ರ ಬಗ್ಗೆ ಮಾತಾಡೋದು, ಈ ಥರ ನೆಗೆಟಿವ್ ಜಾಸ್ತಿ ಇದ್ದಾಗ ಸಾಧನೆ ಕಂಟಿನ್ಯೂ ಆಗಲ್ಲ, ಬ್ರೇಕ್ ಆಗುತ್ತೆ. ಇದು ಸಾಧನೆ, ಸಾಧನೆ ಮಾಡಿದಾಗಲೇ ಇದು ಪವಾಡ ಆಗೋದು. ಸುಮ್ಮ ಸುಮ್ಮನೆ ಬಂದುಬಿಟ್ಟು ಎಲ್ಲ ಲಕ್ಷ್ಮೀ ಶ್ರೀನಿವಾಸ ಮುಂದೆ ಹೇಳಿಬಿಟ್ಟು ಎಲ್ಲ ನಮಗೆ ಪವಾಡ ಮಾಡಿ ಅಂದರೆ ನಿಮಗೆ ಕೊಲೆ ಮಾಡುತ್ತ ನಾನು ಹೇಳಿದ್ನ, ರೇಪ್ ಮಾಡುತ್ತ ನಾನು ಹೇಳಿದ್ನ, ಇಲ್ಲ ದೊರಡೆ ಮಾಡಿ ಅಂತ ಹೇಳಿದ್ನ, ಮಾಡಕ್ಕೆ ಮುಂಚೆ ಅಂತ ಬಂದು ಕೇಳಿದ್ರ? ಇಲ್ಲಲ್ಲ, ಕೇಳಬೇಕಾಯಿತು. ಅವಾಗ ಹೇಳ್ತಿದ್ರು ಕರ್ಮ ಸಿದ್ಧ ಅಂತ, ಹಿಂಗೆ ಮಾಡಬಾರ್ದಪ್ಪ ಹಿಂಗಾಗತ್ತೆ ಅಂತ. ಎಲ್ಲ ಮಾಡಿಬಿಟ್ಟು ನನ್ನ ಹತ್ರ ಬಂದುಬಿಟ್ಟು ಮಕ್ಕಳಿಲ್ಲ, ಮದುವೆ ಇಲ್ಲ, ಸೈಟ್ ಇಲ್ಲ ಅಂದರೆ ಈ ಕರ್ಮ ಯಾರು ತೊಗೋತಾರೆ? ಹಾಗಾದರೆ ನೀವು ಮಾಡಿರೋ ಕರ್ಮಕ್ಕೆ ಯಾರು ಹೊಣೆ? ನಿಮ್ಗೆ ಹಸಿವಾದರೆ ನೀವೇ ಊಟ ಮಾಡಬೇಕು, ದಾಹ ಆದರೆ ನೀವೇ ನೀರು ಕುಡಿಬೇಕು, ನಿದ್ದೆ ಸುಸ್ತಾದ್ರೆ ನೀವೇ ನಿದ್ದೆ ಮಾಡಬೇಕು. ನಿಮ್ಮ ಪರವಾಗಿ ನಾನು ಊಟ ಮಾಡೋಕ್ಕಾಗಲ್ಲ, ನಿಮ್ಮ ಪರವಾಗಿ ನೀರು ಕುಡಿಯೋಕ್ಕಾಗಲ್ಲ, ನಿಮ್ಮ ಪರವಾಗಿ ಹೆಸರು ಹೇಳ್ಕೊಂಡು ನಾನು ನಿದ್ದೆ ಮಾಡೋಕ್ಕಾಗಲ್ಲ. ಕರ್ಮ ಅವರವರೇ ತೆಗಿಬೇಕು. ಅವರವರೇ ತಕ್ಕೋಬೇಕು ಅಂತಂದರೆ ನೀವು ಹೆಂಗೆ ತಪ್ಪು ಕೆಲಸ ಮಾಡಿದ್ರೋ ಅದೇ ಥರ ಆ ತಪ್ಪನ್ನು ಸರಿಪಡಿಸ್ಕೊಳ್ಳೋಕ್ಕೆ ನೀವೇ ಮುದ್ರಾ ಮಂತ್ರ ಅಂತ ತಂತ್ರದಿಂದ ಮಾಡಿ ತಕ್ಕೊಳ್ಬೇಕು. ನೀವೇ ಪವಾಡ ಪುರುಷರಾಗಬೇಕು. ಪವಾಡ ಪುರುಷತ್ರ ಹೋಗಬಾರ್ದು.
ಭಗವಂತ ಮುಂದೆ ನಿಂತು ಬೇಡಬಾರ್ದು. ನಾವೆಲ್ಲ ಒಂದು ರೀತಿ ಭಿಕ್ಷುಕರೇ, ಅಯ್ಯ ನನಗೆ ಮದುವೆ ಆಗಿಲ್ಲ, ಬೇಗ ಮದುವೆ ಮಾಡಿಸ್ಬೇಕು ಗಣಪ, ನಿಂಗೆ ಒಡೆ ಆದ ಹಾಕ್ತೀನಿ, ಭಿಕ್ಷೆ ಬೇಡ್ತಾ ಇದೀವಿ ನಾವು. ಅವನು ಮಕ್ಕಳಿಗೆ ಯಾಕೆ ಕೊಡ್ತಿಲ್ಲ, ಯಾಕೆ ಮದುವೆ ಮಾಡಿಸ್ತಿಲ್ಲ, ನಿಮ್ಮ ಕರ್ಮ ಹಂಗಿದೆ ಅದಕ್ಕೆ ಅವ್ನು ಮಾಡಿಸ್ತಿಲ್ಲ ಭಗವಂತ, ನಿಮಗೆ ಆ ಕರ್ಮ ಇದೆ ಅದಕ್ಕೆ ಮಕ್ಕಳಾಗ್ತಿಲ್ಲ. ಅದು ಬಿಟ್ಬಿಟ್ಟು ಎಲ್ಲ ನೀನೇ ಮಾಡಿಬಿಟ್ಟು ನೀನೇ ತಪ್ಪು ಮಾಡಿ ಭಗವಂತರು ಭಿಕ್ಷೆ ಬೇಡಿದ್ರೆ ಅವನೇನಂತಾನೆ, ನಗ್ತಾನೆ, ಹುಚ್ಚ ನೀ, ಓ ಹುಚ್ಚ ನೀನು ಮಾಡಿರೋ ಕರ್ಮಕ್ಕೆ ನೀನಿಂದ ನಾನೇನು ಮಾಡಲಿ ಹೇಳು, ನಿನ್ನ ಮಕ್ಕಳಾಗಲ್ಲ ಆ ದೋಷ ನಾನು ತೊಗೊಂಡು ಏನು ಮಾಡಲಿ, ನಿನಗೆ ಇನ್ನೂ ಮದುವೆ ಆಗಿಲ್ಲ ಆ ದೋಷ ತೊಗೊಂಡೇನು ನಾನೇನು ಮಾಡಲಿ ಅಂತ ಭಗವಂತ ಕೇಳ್ತಾನೆ. ಅದಕ್ಕೆ ನನ್ನ ನೆನಿ, ನನ್ನ ನೆನೆಸು, ಜಪ ತಪ ಮಾಡು, ಒಳ್ಳೆ ಸೇವೆ ಮಾಡು, ಆ ದೋಷ ಎಲ್ಲ ತನಗೆ ತಾನೇ ಅರ್ಥ ಆಗತ್ತೆ, ಮಾಯ ಆಗಿಬಿಡುತ್ತೆ, ಆಗ ಮಕ್ಕಳಾಗ್ಬೋದು, ಮದುವೆ ಆಗ್ಬೋದು. ಅದರಿಂದ ದೈವಶಕ್ತಿ ಏನಿದೆಯೋ ಗೊತ್ತಿಲ್ಲ, ಮಂತ್ರದಲ್ಲ ಶಕ್ತಿ ಇದೆ, ನಿಮ್ಮ ಬೆರಳಲ್ಲೇ ಇದೆ ಶಕ್ತಿ, ನಿಮ್ಮ ಪ್ರತಿಯೊಂದು ಕಾಯಿಲೆನು ಮುದ್ರೆ ಮುಖೇನ ಕ್ಯೂರ್ ಮಾಡ್ಕೊಳ್ಳೋ ಶಕ್ತಿ ದೇವ್ರ ಹತ್ರ ಅಲ್ಲ, ನಿಮ್ಮಲ್ಲೇ ಇದೆ. ಅದಕ್ಕೆ ಮುದ್ರಾ ಥೆರಪಿಸ್ಟ್ ಒಬ್ಬ ವೈದ್ಯನಾಗಿ ನೀವು, ಅವ್ರು ಯಾರೋ ಅರ್ಚನೆ ಮಾಡ್ತಾರೆ ಪುರೋಹಿತೆ ದೇವಸ್ಥಾನದಲ್ಲಿ, ನಿಮ್ಮ ಹೆಸರು ಹೇಳ್ಬಿಟ್ಟು ಗೋತ್ರ ನಕ್ಷತ್ರ ದೇವ್ರಿಗೆ ಅರ್ಚನೆ ಮಾಡ್ತೇನೆ, ಆ ಮಂತ್ರಗಳು ಎಷ್ಟು ತಪ್ಪು ಹೇಳಿದ್ನೋ, ಎಷ್ಟು ಬಿಟ್ಬಿಟ್ನೋ ಗೊತ್ತಿಲ್ಲ ನನಗೆ. ಅದು ನೀವೇ ಮಂತ್ರ ಹೇಳಿ ಮನೇಲಿ, ಮಂತ್ರಗಳು ಹೇಳ್ಕೊಟ್ಟಿದ್ದೀನಲ್ಲ, ಮಂತ್ರ ಹೇಳಿ ಹೇಳಿ ಸಿದ್ಧಿ ಮಾಡಿಕೊಂಡು ನಿಮ್ಮ ಕರ್ಮಕ್ಕೆ ಬೇಕಾದಷ್ಟು ಮಂತ್ರ ಹೇಳಿದ್ದೀನಿ, ಇಂತಿಂಥ ತಪ್ಪಿಗೆ ಇಂತಿಂಥ ಮಂತ್ರ, ಇಂತಿಂಥ ತಪ್ಪಿಗೆ ಇಂಥ ಮುದ್ರಾ ಅಂತ ಹೇಳಿದ್ದೀನಿ. ಅಲ್ಲಿಯೂ ಅರ್ಚನೆ ಮಾಡ್ತೇನೆ. ನೀವು ಲಕ್ಷ್ಮೀ ತೊಗೊಂಬಿಟ್ಟು ವಿದ್ಯೆ ಕೊಡು ಅಂದರೆ ಕೊಡಲ್ಲ ಅವಳು, ವಿದ್ಯೆ ನಂದಲಮ್ಮ ಸರಸ್ವತಿಗೆ ಹೋಗು ಅಂತಾಳೆ. ಸರಸ್ವತಿ ಹೋಗ್ಬಿಟ್ಟು ನನಗೆ ಏನೋ ಲಕ್ಷ್ಮೀ ಪ್ರಾಪ್ತಿ ಮಾಡಿ ಅವಳು ಮಾಡಲ್ಲ, ನನ್ನ ಡಿಪಾರ್ಟ್ಮೆಂಟೇ ಇದು ಅಂತ. ಹಾಗೆ ಆಯಾ ಸಮಸ್ಯೆಗಳು ಆಯಾ ದೇವತೆಗಳ ಮಂತ್ರ ನಾನು ಹೇಳ್ಕೊಟ್ಟಿದ್ದೀನಲ್ಲ, ನಿಮ್ಮ ಸಮಸ್ಯೆ ಗೊತ್ತಾಗಿದೆ ನಿಮಗೆ, ನಿಮ್ಗೆ ಏನು ಅನುಭವಿಸ್ತಿದ್ದೀರಾ, ಏನು ಸಪೋರ್ಟ್ ಪಡ್ತೀರಾ ನಿಮ್ಗೆ ಗೊತ್ತು, ಅದಕ್ಕಂಥ ಮುದ್ರಾ ಮಂತ್ರ ಹೇಳಿದ್ದೀನಿ ಮಾಡಿಬಿಡಿ, ಆ ದೇವ್ರ ಹತ್ರ ಹೋಗಿ ಯಾಕೆ ಹೇಳ್ತೀರಾ. ಈ ಇದನ್ನು ತಿಳ್ಕೊಳ್ಬೇಕು, ಇದೇ ಸೀಕ್ರೆಟ್ ಆಫ್ ಕರ್ಮ ರಿಗ್ರೆಷನ್ ಅಂತ. ಈ ಕರ್ಮ ರಿಗ್ರೆಟ್ ಮಾಡೋದು ಹೇಗೆ ಅಂತ, ಅದು ಬಿಟ್ಬಿಟ್ಟು ನಾನು ಅವ್ರಿಗೆ ಹಂಗಂದ್ರು, ಅವ್ರು ಹಂಗಂದ್ರು ತ ಊಟ ಬಿಟ್ಬಿಟ್ರಾ, ಅವ್ರಿಗೆ ನೋವು ಬೈತಾರೆ ಅಂತೇಳಿ ತಿಂಡಿ ತಿನ್ನೋದು ಬಿಟ್ಬಿಟ್ರಾ, ಮಾಡೋ ಕೆಲಸ ಮಾಡ್ತಿದ್ದೀರಲ್ವಾ, ಯಾರು ಏನಾರು ಅಂದ್ಕೊಳ್ಳಿ ನನ್ನ ಕರ್ಮದಲ್ಲಿ ಅವ್ರು ಅಂತಾದರೆ ನಂಗೆ ತೊಂದರೆ ಕೊಡ್ತಾ, ನಿನ್ನ ಕರ್ಮ ಜಾತಕಗಳಿದೆ ಅದು ಬಿಡುಗಡೆ ಆಗಬೇಕು ಅಂದರೆ ಮಾಡಿ ಮುದ್ರಮಂತ ತಂತ್ರ ನೋಡಿ ಪವಾಡ ಹೆಂಗಿರುತ್ತೆ. ಸುಮ್ಮನೆ ಅವ್ರ ಹತ್ರ ಹೋದೆ, ಅಲ್ಲಿ ಕೊಟ್ಟೆ, 5 ಲಕ್ಷ ಕೊಟ್ಟೆ, 10,000 ಕೊಟ್ಟು ಹೋಮ ಮಾಡಿಸ್ದೆ, ಯಾರು ನಿಮ್ಗೆ ಪರಿಹಾರ ಕರೆಕ್ಟಾಗಿ ಮಾಡಿದ್ದಾರೆ, ಮಂತ್ರ ಹೇಳುವಾಗ ಲೋಪದೋಷ ಇರ್ಬೋದು, ಇವತ್ತು ದುಡ್ಡುಗೋಸ್ಕರ ಏನೆಲ್ಲ ನಾಡ್ತಾರೆ, ಇದೆಲ್ಲ ಇದ್ದಾಗ ನಿಮಗೆ ಕರೆಕ್ಟ್ ರಿಸಲ್ಟ್ ಸಿಗ್ತಿಲ್ಲ. ಅದ್ರ ಬದಲು ನೀವೇ ಸ್ವತಃ ಮಂತ್ರ ತಂತ್ರ ಮುದ್ರ ನೀವೇ ಮಾಡ್ಕೊಳ್ಳಿ, ನಿಮ್ಮ ಕರ್ಮಕ್ಕೆ ನೀವೇ ಹೊಣೆ, ನಿಮ್ಮದೇ ಬೆರಳು, ನಿಮ್ಮದೇ ದೇಹ, ನಿಮ್ಮದೇ ಕರ್ಮ, ನೀವೇ ಕ್ಯೂರ್ ಮಾಡ್ಕೊಳ್ಳಿ, ನಿಮ್ಮ ಜುಟ್ಟು ಇನ್ನೊಬ್ರಿಗೆ ಯಾಕೆ ಕೊಡೋಕೆ ಹೋಗ್ತೀರಿ. ಇದು ನಾನು ಇವತ್ತು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಹುಶಃ ಇದು ಕಾಮನ್ ಪ್ರಾಬ್ಲಮ್ ಎಲ್ಲರಲ್ಲೂ ಇದೆ, ಒಳ್ಳೆ ಲೆಟ್ರ್ಗಳು ಬರೆದಿದ್ರು ಈ ಒಂದು ಸಂದರ್ಭದಲ್ಲಿ, ಇವತ್ತು ಯಾವ ಕಾಲು ತೊಗೊಂಡಿಲ್ಲ, ಯಾವ ಪತ್ರನೂ ಓದ್ತಿಲ್ಲ, ಈ ಪತ್ರದಲ್ಲಿರೋ ಎಲ್ಲ ಸರ್ವೇ ಸಾಮಾನ್ಯವಾಗಿ ಈ ಸಮಸ್ಯೆ ಎಲ್ಲರಲ್ಲೂ ಇದೆ, ಇದು ಅಡ್ರೆಸ್ ಮಾಡಬೇಕು ನಾನು ಅಂಥೇಳಿ ಈ ವಾರ ಈ ಒಂದು ಗಂಟೆಗಳ ಕಾಲ ಈ ಒಂದು ಸಮಸ್ಯೆ ಬಗ್ಗೆ ನನ್ನದೇ ಆದಂಥ ಅನುಭವದಲ್ಲಿ ನಾನು ಉತ್ತರ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಭಾಳ ಸಂತೋಷ ಆಯಿತು ಈ ಪತ್ರ ಬರೆದಿದ್ದಕ್ಕೆ, ಅವ್ರ ಧನ್ಯವಾದಗಳು. ನಾನು ಇವತ್ತಿನ ಕಾರ್ಯಕ್ರಮ ಮುಗಿಸುವಂಥ ಸಮಯ ಬಂತು. ನಮ್ಮ ಹಳೆ ಸಂಚಿಕೆಗಳನ್ನ ಯಾರು ನೋಡೋಕ್ಕಾಗಿಲ್ಲೋ ಅವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ ಎರಡು ಯೂಟ್ಯೂಬ್ ಚಾನಲ್ ಇದೆ, ಜೊತೆಗೆ ಒಂದು ಮ್ಯೂಸಿಕ್ ಚಾನಲ್ ಇದೆ SSBK ಜ್ಞಾನೋದಯ ಅಂತೇಳಿ, ಆ ಮೂರಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದಮೇಲೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ ಒಂದು ಅಕೌಂಟ್ ಇದೆ, ಅಲ್ಲಿ ಕೂಡ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಇದೆಲ್ಲ ಜೊತೆಗೆ ಈ ಯೂಟ್ಯೂಬ್ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ, ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಬಹುಶಃ ಇವತ್ತಿನ ಒಂದು ಕಾಮನ್ ಪ್ರಾಬ್ಲಮ್ ಒಂದು ಈ ಎಪಿಸೋಡ್ ಎಲ್ರಿಗೂ ಅನ್ವಯಿಸಲಿ, ಅದು ಕರೆಕ್ಷನ್ ಮಾಡ್ಕೋತೀರಾ ಅಂತ ಅಂದ್ಕೊಂಡು ಈ ಕಾರ್ಯಕ್ರಮ ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಇದೇ ರೀತಿ ನಾಳಿನ ಸಂಚಿನ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸಾಯಿರಾಮ್.